ನಮಸ್ಕಾರ ದೈಜಿ ವರ್ಡ್ ಕಾಂತೇಪು ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ಹೋಯ್ ಮಾತಾಡೋರೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆಲ್ಲ ಗೊತ್ತಿದ್ದಂಗೆ ಪ್ರತಿ ಬುಧವಾರ ಸಂಜೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮಾಡ್ತಾ ಇತ್ತು ಈ ಕಾರ್ಯಕ್ರಮದಂಗೆ ಕುಂದಾಪುರದ ಸಾಧಕರು ಅವರು ಸಾಧನೆ ಇಲ್ಲಿನ ನೆಲ ಜಲ ಆಚಾರ ವಿಚಾರ ಸಂಸ್ಕೃತಿ ಬಗ್ಗೆ ತಿಳಿಸ್ದೆ ಈ ನೆಲ ಮತ್ತು ಇದರ ಬದುಕು ಮತ್ತು ಭಾಷೆ ಎರಡನ್ನೂ ಜೀವಂತವಾಗಿ ಇಡುವಂಥ ಹೋಯ್ ಮಾತಾಡೋರೆಲೆ ಇದು ಕುಂದಾಪುರ ಭಾಷೆಗಿಪ್ಪು ಖುಷಿ ಇವತ್ತಿನ ಕಾರ್ಯಕ್ರಮದಂಗೆ ನಮ್ಮೊಟ್ಟಿಗೊಬ್ಬರ ಅತಿಥಿ ಇದ್ರ ಅತ್ಯಂತ ಸಣ್ಣ ಪ್ರಾಯದಂಗೆ ಸಾಧನೆ ಮಾಡೋಕೊರಟವ್ರು ಇವರನ್ನ ನೀವು ಸಾಂಬಾರು ಬಟ್ಲ ಅಂದೇಳಿ ಹೇಳಕ್ಕೆ ಒಂದು ಒಳ್ಳೆ ಅಡಿಗೆ ಮಾಡ್ಕರ ಸಾಂಬಾರು ಬಟ್ಲೆ ಜೀರಿಗೆ ಕೊತ್ತಂಬ್ರಿ ಮೆಣಸು ಎಲ್ಲ ಒಂದೇ ಬಟ್ಲಂಗೆ ಸಿಕ್ಕುತ್ತೆ ಹಾಗೆ ಇವ್ರು ಬರಿತ್ರೆ ಕೇಳ್ರೆ ಬರೀತ್ರೆ ಹಾಡ್ತಿರ ಕೇಂದ್ರ ಹಾಡ್ತಾರೆ ನೃತ್ಯ ಮಾಡ್ತಿರ ಕೇಳ್ರೆ ನೃತ್ಯ ಮಾಡ್ತಾರೆ ಕರಾವಳಿಯ ಗಂಡುಗಲೆ ಯಕ್ಷಗಾನದ ಮುಮ್ಮೇಳ ಮತ್ತು ಹಿಮ್ಮೇಳ ಎರಡರಲ್ಲೂ ಸೈ ಅನ್ಸ್ಕೊಂಡವರು ಅವರೇ ಇವತ್ತಿನ ವಿಶೇಷ ಅತಿಥಿ ನಮ್ಮೊಟ್ಟಿಗಿಪ್ಪವರು ಪಾವನ ಆಯ್ತಾಳು ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೂ ಕೂಡ ಪಾವನ ಆಯ್ತಾಳು ಇವ್ರ ಬಗ್ಗೆ ಇವ್ರ ಅವ್ರ ಜೊತೆಗೆ ನಾನು ಇರುತ್ತೆ ಮತ್ತು ಅವ್ರ ಬಗ್ಗೆ ತುಂಬ ವಿಷಯಗಳನ್ನು ನಾನು ನಿಮ್ಗೆ ತಿಳಿಸಿ ನೀವು ಕೂಡ ಫೋನ್ ಮಾಡಿ ಅವ್ರೊಟ್ಟಿಗೆ ಮಾತಾಡ್ಲಕ್ಕ ಪ್ರಶ್ನೆಗಳನ್ನು ಕೇಳ್ಲಿಕ್ಕೆ ಅವರಿಗೆ ಅಭಿನಂದನೆಗಳನ್ನು ಹೇಳಕ್ಕೆ ಕಾಲ್ ಮಾಡ್ಕೊ ಸಂಖ್ಯೆ ಮೊಬೈಲ್ ಟಿ ವಿ ಸ್ಕ್ರೀನ್ ಮೇಲೆ ಬತ್ತೆ ಇತ್ತು ಅದಕ್ಕೆ ಕಾಲ್ ಮಾಡಿ ನಾನು ಬೇಕಾದ್ರೆ ಹೇಳ್ತೇನೆ ಜೀರೋ ಏಯ್ಟ್ ಟು ಜೀರೋ ಫೋರ್ ಟು ನೈನ್ ಡಬಲ್ ಫೈವ್ ಸೆವೆನ್ ಜೀರೋ ಫೋರ್ ಟು ನೈನ್ ಡಬಲ್ ಫೈವ್ ಸೆವೆನ್ ಜೀರೋ ಈ ನಂಬರಿಗೆ ಕಾಲ್ ಮಾಡಿ ಅವ್ರೊಟ್ಟಿಗೆ ಮಾತಾಡ್ಲಕ್ಕ ಪಾವನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಎಂತ ಅಂದರೆ ಈಗ ನೀವು ಹಾಡ್ತೀರಿ ಕಂಡ್ರೆ ಹಾಡಿದ್ರಿ ಕಲೆ ನೃತ್ಯ ಸಂಗೀತ ಕ್ರೀಡೆ ಎಲ್ಲ ಕ್ಷೇತ್ರಗಳಲ್ಲೂ ನಿಮ್ಮನ್ನು ನೀವು ತೊಡಗಿಸಿಕೊಂಡಿರಿ ಇದೊಂದು ಖುಷಿಯ ವಿಚಾರ ಖುಷಿಯ ವಿಚಾರ ಅಂತಕಂದ್ರೆ ಎಲ್ಲದೂ ಇಪ್ಪದು ಕಡಿಮೆ ಕೆಲವ್ರು ಸು ಬರೀ ಹಾಡ್ತಾರೆ ಕೆಲವ್ರು ಕ್ರೀಡೆಯಲ್ಲಿ ಕ್ರೀಡೆಯಲ್ಲಿರ್ತಾರೆ ಕೆಲವ್ರು ಬದಿ ಓದಿದ್ರಂಗೆ ಇರ್ತಾರೆ ನೀವು ಎಲ್ಲದರಂಗೂ ಇದ್ರಿ ಈ ವಿಷಯಗಳನ್ನ ಚರ್ಚೆ ಮಾಡುವ ಮುಂಚೆ ನಿಮ್ಮ ಮನೆ ನಿಮ್ಮ ಎಲ್ಲೆಲ್ಲ ಓದ್ರಿ ನಿಮ್ಮ ಶಿಕ್ಷಣ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಅಮ್ಮ ನಾಗರತ್ನ ಅಂತ ಹೇಳಿ ಹೇಳಿ ಹೌಸ್ ವೈಫ್ ಅಪ್ಪಯ್ಯ ಪೂಜೆ ಮಾಡ್ತಾರ ಆಮೇಲೆ ಅವರು ಇದೆಲ್ಲದಕ್ಕಿಂತ ಮುಖ್ಯ ಕಾರಣ ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ ಅವರು ಹತ್ತು ವರ್ಷದಿಂದ ಯಕ್ಷಗಾನ ಮಾಡ್ತಾ ಇದ್ರು ಅವರು ಕೇಂದ್ರದ ಯಕ್ಷಗಾನ ಒಂದು ಸಂಘ ಕಟ್ಕೊಂಡು ಯಕ್ಷಗಾನ ಹತ್ತು ವರ್ಷದಿಂದ ಮಾಡ್ತಾ ಇದ್ರು ಮತ್ತೆ ನನ್ಗೆ ಇಬ್ರು ಅಕ್ಕ ತಂಗಿಯರು ಒಬ್ಬಳು ದೊಡ್ಡವಳು ಮೇಘನಾಯ್ತಾಳ ಅಂತ ಹೇಳಿ ಹೇಳಿ ಇನ್ನೊಬ್ಳು ಸಣ್ಣವಳು ಅಶ್ವಿನಿ ಅಂತ ಹೇಳಿ ಹೇಳಿ ಆಮೇಲೆ ನಾನು ಫಸ್ಟ್ ಒಂದರಿಂದ ಏಳನೇ ಕ್ಲಾಸ್ವರೆಗೆ ಪ್ರೈಮರಿ ಮಾಡಿದ ಕೋಟೇಶ್ವರ ಶಾಲೆಗೆ ಸರ್ಕಾರಿ ಶಾಲೆಗೆ ಮಾಡಿದ್ ನಾನು ಆಮೇಲೆ ಎಂಟರಿಂದ ಹತ್ತರ ತನಕ ಪಿಯುಸಿ ತನಕ ವಿವೇಕ ವಿದ್ಯಾಸಂಸ್ಥೆಗೆ ಮಾಡಿದ್ದು ನಂಗಲ್ಲಾ ಒಳ್ಳೆ ಸಪೋರ್ಟ್ ಕೊಟ್ಟಿದ್ರಿ ಏನ್ ತೊಂದ್ರೆ ಇಲ್ಲ ನಾನು ಇಷ್ಟೆಲ್ಲ ಇಪ್ಪಕ್ಕೂ ಕಾರಣ ನಂಗೆ ಅಪ್ಪ ನೀವು ಅಯ್ಯೋ ಪಾವನ ಪರಮೇಶ್ವರ ಅಂತ ಹೇಳಿ ಹೇಳಿ ಪರಮೇಶ್ವರ ನಿಮ್ಗೆ ಈ ತರ ಸ್ವಲ್ಪ ಈಗ ಒಂದು ಶಾಲೆಗೆ ಹೊತ್ತು ಶಾಲೆಗೆ ಹೋದ್ರ ಕೂಡಲೆ ನಮ್ಗೆ ಎಜುಕೇಶನ್ ಬಗ್ಗೆ ಜಾಸ್ತಿ ಗಮನ ಕೊಡ್ತಾರೆ ಈಗ ನೀವು ಕ್ರೀಡೆ ಕಲೆ ಇದು ವಿಷಯಗಳಲ್ಲಿ ಆಸಕ್ತಿ ಬಪ್ಪಕ್ಕೆ ಮುಖ್ಯ ಕಾರಣ ಅಂತ ಕ್ರೀಡೆ ಕಲೆ ಸಾಹಿತ್ಯ ಸಂಸ್ಕೃತಿ ಅನ್ನೋದಕ್ಕಿಂತ ನಮ್ಮ ಮನೆಯಲ್ಲೇ ಎಲ್ಲವೂ ತೊಡಗಿತ್ತದೆ ಎಲ್ಲದಕ್ಕೂ ಎಂತಕಂದ್ರೆ ಅಪ್ಪಯ ಯಕ್ಷಗಾನ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಒಲವು ಜಾಸ್ತಿ ಅವರಿಗೆ ಅಮ್ಮನಿಗೆ ಸಾಹಿತ್ಯದ ಮೇಲೆ ಅಂದ್ರೆ ಅಮ್ಮ ಕತೆ ಕವನಗಳನ್ನೆಲ್ಲ ಆಗಿನ ಕಾಲದಲ್ಲಿ ಅವ್ರಿಗೆ ತೋಚದಂಗ್ ಮಾಡ್ತಿದ್ರು ಅವ್ರ ಹೌದು ಆಮೇಲೆ ನಮ್ಗ ಅಜ್ಜ ಅಜ್ಜಿ ಮತ್ತೆ ನಮ್ಮ ಅಜ್ಜಿ ಮನೆ ಸೈಡ್ ಎಲ್ಲರೂ ಕೂಡ ಯಕ್ಷಗಾನದವ್ರೆ ಅವ್ರಿಗೊಂದು ಯಕ್ಷಗಾನ ಆ ಹನ್ನೆರಡು ಗಂಟೆ ಆಯ್ಕೋದಿಲ್ಲ ಅವರು ಬೆಳಗಿನ ಜಾವದ್ದೇ ಕಂಬುದು ಜಾಸ್ತಿ ಅವ್ರು ಯಕ್ಷಗಾನ ಎಲ್ಲ ಆಗ್ಲಿಗೆ ಕಾಳಿಂಗ್ ನೋಡ್ರಿ ಬತ್ತಿದ್ರಲ್ಲ ಹಂಗಪ್ಪ ಬೆಳಿಗ್ಗಿನ ಜಾವಕ್ಕೆ ರೆಡಿ ಆತಿದ್ರು ಎಲ್ಲರೂ ಮುಂಡಾಸ್ ಕಟ್ಕೊಂಡ್ ಕಾಡ್ಲಿಪುರಿ ಎಲ್ಲ ರೆಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂತಿದ್ರು ಅವರು ಆಗ್ಲೇ ನಾನು ಅಮ್ಮ ಕಂಬಕ್ಕೋತಿದ್ರು ಅಪ್ಪ ಯಕ್ಷಗಾನ ಹತ್ತು ವರ್ಷಕ್ಕೋ ಯಕ್ಷಗಾನ ಆಸಕ್ತಿ ಬಂತು ಅಮ್ಮ ಸಾಹಿತ್ಯ ಇದ್ರಲ್ಲೆಲ್ಲ ಇದ್ರ ಹೋಗಿ ಅಮ್ಮ ಕ್ರೀಡೆ ಎಲ್ಲೂ ಇದ್ದಿದ್ರು ಆಗ್ಲಿಗೆ ಒಳ್ಳೆ ರೀತಿಯಾಗ ಓಡ್ತಿದ್ರ ಹಂಗೆಲ್ಲ ಮಾಡ್ತಿದ್ರು ಅಂದ್ರೆ ಅವ್ರು ಬಿಟ್ಟು ಕೊನೆಗೆ ಬಂದ್ರೂ ಬಂದ್ರು ತೊಂದ್ರಲ್ಲ ನಾನು ಮತ್ತೆ ಅಷ್ಟೇ ಪಾರ್ಟಿಸಿಪೇಟ್ ಇಂಪಾರ್ಟೆಂಟ್ ಅಂತ ಹೇಳಿ ಮಾಡ್ತಿದ್ರು ಅವ್ರು ಹಂಗ್ರಲ್ಲಿ ನಂಗೆ ಇಂಟ್ರೆಸ್ಟ್ ಬಂತ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಂಗೆ ಅದೊಂಥರ ಮನೆ ವಾತಾವರಣ ಮತ್ತೆ ಶಾಲೆ ವಾತಾವರಣ ಎರಡು ಸೇರಿ ನಂಗೆ ಮತ್ ಮತ್ ನಂಗೆ ಒಂದೇ ಇಪ್ಪುಕ್ ಆಗ ನಂಗೆ ಬರೀ ಓದಿದ್ರಂಗೆ ರ್ಯಾಂಕ್ ಬರ್ಕ ಅದೆಂತ ಇಲ್ಲ ನಂಗೆ ಅಥವಾ ಈ ಯಕ್ಷಗಾನ ಫೀಲ್ಡ್ ಗೆ ಜಾಸ್ತಿ ಮುಂದೊಯ್ಕಂತಿಲ್ಲ ಅದು ಒಂದೇ ಇದ್ರಲ್ಲ ಬಟ್ ಎಲ್ಲದನ್ನು ಯಾಕಂದ್ರೆ ಅದೊಂದು ಎರಡು ದೋಣಿ ಕಾಲಾಗ್ದವ ಕೆಳಗೆ ಬೀಳುದಂತ ಹೇಳಿ ಹೇಳಿ ಆದ್ರೆ ದೋಣಿನ ನಿಭಾಯಿಸ್ಕೊಂಡು ಹೋಗೋವನಿಗೆ ಅಥವಾ ಎಂಥರ ಒನ್ ಮಾಡ್ಕೊಂಡು ಹೋತ್ತೆ ಎಂಬ ಧೈರ್ಯ ಇದ್ರೆ ನಾವ್ ಯಾವ್ದ್ರಿ ಇದು ಈ ಕಲೆ ಮತ್ತು ಸಂಸ್ಕೃತಿ ಇದೆಲ್ಲ ಅನ್ನೋ ದೋಣಿಗೆ ನಿಜವಾಗಿ ಹೋಲಿಸುದಂತ ಹೇಳಿ ಹೇಳಿದ್ರೆ ನನ್ನ ಕದಗ್ ಸರಿ ಅದು ಯಾಕಂದ್ರೆ ನಮಗ ಮನಸ್ಸು ಸಮ ್ರೆ ನಮ್ಗ್ ಆತ್ಮಗಿದ್ರೆ ನಮ್ಗೆಲ್ಲದಕ್ಕಿಂತ ಮುಖ್ಯ ಮುಖ್ಯ ಆತ್ಮವಲ್ಲ ಇರ್ಕ್ ಎಂತ ಮಾಡ್ಕೋದ್ರು ನಮ್ ಶಕ್ತಿ ನಾವು ಮಾಡ್ತೇನೋ ಅನ್ನೋಂತ ಧೈರ್ಯ ನಮ್ಗಿರ್ಕೆ ಅದಕ್ಕೆ ನಾವು ನಂಗದ್ದು ಒಂದು ಛಲ ಒಂದಿತ್ತು ಯಾಕೆಂದ್ರೆ ಹುಡ್ಗಿ ಹೇಳಿ ಬಾರಿ ನನ್ನ ಕೆಳ ಹಾಕ್ದವ್ರು ತುಂಬಾ ಜನ ಇದ್ರು ಆದ್ರೆ ನಾನು ಅವ್ರಿಗೆ ಯಾರಿಗೂ ಉತ್ತರ ಕೊಡದೆ ವಾಪಸ್ ಇದ್ದಿದಿತ್ತು ಹಂಗ್ ನಾನು ಒಂದು ಈ ಎಲ್ಲದ್ರಿಗೂ ಇರ್ಕಂತ ಹೇಳಿ ಒಂದು ಖುಷಿಯಿಂದ ನಾನೊಂದ್ ಪ್ರತಿಯೊಂದು ಹೋದಲ್ಲೂ ಒಂದೊಂದ್ ಆಡ್ ಮಾಡ್ಕೊಂತ ಹೋದೆ ಅವ್ರೆ ಈಗ ನರೇಂದ್ರ ಕುಮಾರ್ ಕೋಟ್ ಆಗಿರ್ಬೋದು ಅವ್ರನ್ನೆಲ್ಲ ಕಂಡ ನಾನು ಒಂದ್ ಅವ್ರು ರೀತಿ ಮಾತಾಡ್ತಿದ್ರು ಅವ್ರನ್ನ ಕೆಲವೊಂದನ್ನೆಲ್ಲ ಫಾಲೋ ಮಾಡ್ಕೊಂಡೆ ಒಳ್ಳೊಳ್ಳೆ ವ್ಯಕ್ತಿಯಿಂದ ನಾನು ಎಲ್ಲ ಒಂದ್ ವಿಷಯನೆಲ್ಲ ತಕೊಂಡೆ ಆಮೇಲೆ ಶ್ರೀಪತಿ ಹೇಳದಿದ್ರು ನಮ್ಮ ಕಾಲೇಜಲ್ಲೇ ನಮ್ಗೆ ಅವರು ಆ ಅವರು ಒಂದ್ ಒಳ್ಳೆ ಮಾತಾಡ್ತಿದ್ರು ಅವ್ರ ತಕಂಡೆ ಹಿಂಗೆ ಒಳ್ಳೊಳ್ಳೆ ವ್ಯಕ್ತಿಗಳಿಂದ ನಾನು ಒಳ್ಳೊಳ್ಳೆ ಅನುಕರಣೆ ಮಾಡ್ಕೊಂತ ಕಲು ಜಾಸ್ತಿ ಆಯ್ತು ಒಂದೊಂದೇ ವಿಷಯ ಯಕ್ಷಗಾನ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಅಥವಾ ಕ್ರೀಡೆ ಆಗಿರ್ಬೋದು ಸಂಗೀತ ಆಗಿರ್ಬೋದು ಸಂಗೀತ ನಮ್ಮ ಮನೆಯಲ್ಲಿ ಅದೊಂಥರ ಅಕ್ಕನಿಂದ ನಂಗೆ ಹಲೋ ಹಲೋ ನಮಸ್ಕಾರ ಯಾರು ಮಾತಾಡೋದು ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಹೌದು ಪಸ್ಟ್ ಸಂತ್ರೋತ್ ಕಾಮತ್ ಮೈಟ್ ಹೆಸ್ರು ಗೊತ್ತಾಗ್ಲಿಲ್ಲ ಸರ್ ಸಂತೋಷ್ ಕಾಮತ್ ಮೈ ನೋಟ್ಟು ಹಾ ಹಾ ಹೇಳಿ ಸರ್ ಹೇಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಪಾವನ ಆಯ್ತಾ ಹೇಳಿದ್ರು ಮಾತಾಡಿ ಅವರು ಡೈಲಾಗ್ ಒಳ್ಳೆ ಡೈಲಾಗ್ ಹಾ ಒಳ್ಳೆ ನಾಟಕ ಡೈಲಾಗ್ ಡೈಲಾಗ್ ಹೌದು ಒಳ್ಳೆ ನಾಟಕ ಅದು ಯಾವ ನಾಟಕ ಅದು ಯಾವ ನಾಟಕ ಅದು ಒಳ್ಳೆ ಒಳ್ಳ ಕಾಮಿಡಿ ಅವರು ಕಾಮಿಡಿ ನಾಟಕ ಅಲ್ಲ ಅವ್ರದ್ದು ಅವರು ಯಕ್ಷಗಾನ ಕ್ಷೇತ್ರದಲ್ಲಿ ಮತ್ತೆ ನೀವು ಟಿವಿ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಅವರು ಈಗ ಯಾರೋ ಒಂದು ಕಾಲ್ ಮಾಡ್ರೆ ಅವ್ರು ಟಿವಿ ವಾಲ್ಯೂಮ್ ಜಾಸ್ತಿ ಆ ಕೆಲವರು ಈಗ ಎಂಥದ್ದು ಎಂಥದ್ದು ಎಕ್ಸ್ಪೆಕ್ಟ್ ಮಾಡಿ ಕಾಲ್ ನಾಟಕದ ಮಾಡಿರೋಕೆ ಡೈಲಾಗ್ ಕೇಂದ್ರ ನೀವು ನೀವೀಗ ಅದೇ ಹೇಳ್ತಿದ್ರಿ ಎಲ್ಲಾ ಹೊಸ ವಿಷಯಗಳನ್ನ ನೀವು ತಕ್ಕೊಳ್ತಿದ್ರಿ ಹೊಸ ಹೊಸ ವಿಷಯಗಳನ್ನ ತಕೊಂತಿದ್ರಿ ಈಗ ಒಬ್ಬರೊಬ್ಬರಿಂದ ಒಂದೊಂದು ವಿಷಯ ತಕ್ಕಂತ ಇದ್ರಿ ಅಂತ ಹೇಳಿ ನಿಮ್ಮನ್ನಾಗಳಿಕೆ ಯಕ್ಷಗಾನ ಹೋಗ್ತಿದ್ರಿ ನಿಮ್ಮ ಅಪ್ಪ ಅಮ್ಮ ಅದ್ರ ಅದ್ರ ಇಂಪ್ಲೂಯನ್ಸ್ ಆಯ್ತು ಕಡೆಗೆ ಶಾಲೆಗೆ ಸೇರ್ದಲ್ಲೂ ಮಾಸ್ಟರ್ ಗಳು ಅದು ಇಂಪ್ಲನ್ಸ್ ಆಯ್ತು ಅಕ್ಕನ್ ಬಗ್ಗೆ ಹೇಳ್ತಿದಿರಿ ಅಕ್ಕ ಸಣ್ಣ ಕಿಪ್ಪತ್ತಿಗೆ ಅವಳು ಒಳ್ಳೆ ವಾಯ್ಸ್ ಇದಿತ್ತ ಅವಳಿಗೆ ಆ ಅಮ್ಮ ಗುರ್ತಿರ ಅದನ್ನ ಅಮ್ಮ ಬದ್ನಿ ಎಲ್ಲ ಮಾಡ್ತಿದ್ರ ಆಗ ನಮಗೆ ಒಂದ್ ನಾವು ಸಂಜೆ ಆದ ಒಂದ್ ಬದ್ನಿ ಮಾಡೋದೊಂದಿರತ್ತ ನಮ್ಮ ಒಂದು ಕುಂದಾಪುರ ಕನ್ನಡದಾಗ ಅದೊಂದು ಇದಿತ್ತ ನಮ್ ಸಂಸ್ಕೃತಿ ಕೂಡ ಹೌದಾ ಆ ಅಕ್ಕ ಆಗ್ಲಿಗೆ ನಮ್ಮ ಮನೆ ಹತ್ರವೇ ಶ್ರೀಷ ಭಟ್ಟ ಅಂತ ಹೇಳಿ ಹೇಳಿ ಉಡುಪಿಯಿಂದ ಬಂದ್ ಕೊಡ್ತಿದ್ರು ನನ್ನ ಅಕ್ಕನಿಂಗದು ಬಾರಿ ಆಯ್ತು ನಾನು ಹೋತೆ ಅಮ್ಮ ನಮ್ಮ ಪಕ್ಕದ ಮನೆಗೆ ಬತ್ತರಲ್ಲ ನಾನೊಂದು ಕಲಿಕ್ ಅಂದೇಳಿ ಆಸಕ್ತಿ ಎಂತ ಅಂತ ಅಮ್ಮ ಕೇಂದ್ರ ಹೋಗ ನಿಂಟ್ರೆಸ್ಟ್ ಹೋಗ ನಾನಂತೂ ನಾನುಂತೂ ಕಾಯ್ಲಿಲ್ಲ ಆಗ್ಲಿಗೆ ನೀನ್ ಯಾರು ಕಲ್ತ್ಕೊಂಡ್ ಮೇಲೆ ಬಾ ಅಂತ ಹೇಳಿ ಹೇಳಿ ಒಳ್ಳೆ ವಾಯ್ಸ್ ಇತ್ತು ಅವಳಿಗೆ ಅವಳಲ್ಲಿ ಸೇರಿದ ನಂತರ ಶಾಸ್ತ್ರೀಯ ಸಂಗೀತ ಹೇಳಿಕೊಡುವ ಶುರು ಮಾಡ್ತಾರೆ ಅವಳ ಜೊತೆ ನಾನ್ ನಾಕ ವರ್ಷ ಇಪ್ಪತ್ತಿಗೆ ಅವಳಿ ಕೂತ್ಕೊಂಬುದು ಅವಳ ವಿದ್ಯಾರ್ಥಿ ಆಯಲ್ಲ ಅಲ್ಲ ಸುಮ್ಮನೆ ಒಂದವ್ರಿಗೆ ಒಂದ್ ಲಕ್ಷಕೋ ನಾನು ಅವ್ರಿಗೆ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಅಂದ್ರೆ ಸುಮ್ಮನೆ ಹೋಗಿ ಅಂತಿದ್ದೆ ನನ್ಗೆ ಗೊತ್ತಾದ್ದಲ್ಲೇ ಹೇಳ್ತಿದ್ದೆ ಗೊತ್ತಾಯ್ತಿದ್ದಲ್ಲ ಬಿಡ್ತಿದ್ದೆ ಅಷ್ಟೇ ಆರ್ ಮಾಸ್ಟ್ರಿಗೆ ಮಾತ್ರ ಬಾರಿ ಇಷ್ಟ ನನ್ನ ನನ್ ಕಂಡ್ರ ಅವ್ರಿಗೆ ಬಾರಿ ಇಷ್ಟ ಅವ್ರು ಲಾಸ್ಟಿಗೆ ಒಂದು ಐದ್ ವರ್ಷ ಕೆಲಸ ಮಾಡಿ ಫೀಸ್ ಕೊಡುದಂತ ಬೇಡ ಬಂದು ಬಂದ್ ಸಾಕು ಸಾಕ ಬಾರಿ ಖುಷಿ ಅಂತ ಅವ್ರ ಹಾರ್ಮೋನಿಯಂ ಪೇಟಿಗೆ ಎದ್ರಿ ಇಟ್ಕೊಂಡು ಅದ್ರ ಎದ್ರಿಗೆ ನಾನು ಕೂಡ್ಸಿ ನಾನು ಅವರು ಈ ಪವಮಾನ ಎಲ್ಲ ಹಾಡ್ ಹೇಳೋತಿಗೆ ಅವ್ರು ಪಾವನ ಪಾವನಾ ಹೇಳಿ ಹೇಳ್ತಿದ್ರು ಅವ್ರಿಗೆ ಅಷ್ಟು ಖುಷಿ ಅವ್ರಿಗೆ ಅವುಳ್ಳ ಲೆಕ್ಕದಿಂದ ನಾನೊಂದು ಅದೊಂದು ಕಲ್ತ್ಕೊಂಬಕ್ ಶುರು ಮಾಡಿದೆ ನನ್ ಕಣ್ ಸಣ್ಣ ಒಳಗ್ ಕಲೋ ಶುರು ಮಾಡ್ಲಾ ನಮ್ಮ ಮನೇಲಿ ಅಂದ್ರೆ ಒಳ್ಳೊಳ್ಳೆ ವಿಷಯಗಳನ್ನ ಯಾರು ಹೆಂಗ್ ನಮ್ ತಂದೆ ತಾಯಿ ಹೇಳಿಕೊಟ್ಟದ ಹೆಂಗೆ ಅಪ್ಪ ಅಮ್ಮ ಯಾರು ಒಳ್ಳೆ ವ್ಯಕ್ತಿ ಯಾರ್ ಅಥವಾ ಒಳ್ಳೆ ವ್ಯಕ್ತಿ ಅಂತಲ್ಲ ಒಳ್ಳೆ ಒಬ್ಬ ವ್ಯಕ್ತಿಯಿಂದ ನೀವ್ ಎಂತಾರು ಒಂದ್ ಒಳ್ಳೇದು ವಿಷಯ ತಕಣಿ ಆ ವ್ಯಕ್ತಿಯನ್ನ ಕೆಟ್ಟದ್ ಮಾಡಿದ್ರೆ ಅದ್ರಿಂದ ನೀವು ಯಾವ ರೀತಿ ಒಳ್ಳೇದ್ ಮಾಡ್ಲಕ್ ಅಂತ ಹೇಳಿ ಹೇಳಿ ಪಾಠ ಕಲಿಯಾ ಈಗ ಗೌರ್ಮೆಂಟ್ ಶಾಲೆಯಲ್ಲಿ ಸೇರ್ತ್ರಿ ಪ್ರೈಮರಿ ಅಂತ ಹೈಸ್ಕೂಲ್ಗೆ ಬಂದ್ರಿ ಆ ಕ್ರೀಡೆಗೆ ಸೇರ್ಕೊಂಡಿ ಆಸಕ್ತಿ ಬರುತ್ತೆ ಕ್ರೀಡೆಗೂ ಸೇರ್ತ್ರಿ ಅದ್ರಲ್ಲಿ ನೀವು ವಾಲಿಬಾಲ್ ಟೀಮಿಗೆ ಹೋತ್ರಿ ಆ ಟೀಮ್ ಜಿಲ್ಲಾ ಮಟ್ಟದಲ್ಲೂ ಫಸ್ಟ್ ಬರುತ್ತೆ ಆ ರಾಜ್ಯ ಮಟ್ಟಕ್ಕೆ ಹೋದ್ರಿ ಈ ಎಕ್ಸ್ಪೀರಿಯನ್ಸ್ ಹಂಗೆ ಮನೆ ಈ ಸಂಗೀತ ನಾಟಕ ಇವರಿಗೆ ಆ ಈ ಮನೆಯಲ್ಲೂ ಅದೇ ತರ ವಾತಾವರಣ ಇದ್ದಾರೆ ಕ್ರೀಡೆ ಅಂದ್ರೆ ಗೊತ್ತಿಗೆ ಅದೊಂದು ಡಿಫ್ರೆಂಟ್ ಅದು ಪ್ರಾಕ್ಟೀಸ್ ಅದ್ರ ಈ ಇದು ಹಾರ್ಮೋನಿಯಂ ಪೆಟ್ಟಿಗೆ ಈ ತಾಳ ಇದಕ್ಕೂ ಸ್ಪೋರ್ಟ್ಸ್ ಅಂದ್ರೆ ಗೊತ್ತಿಗೆ ಪುನಃ ಅದಕ್ಕೊಂದು ಬೇರೆ ಫಿಟ್ನೆಸ್ ಇದು ಎರಡು ಬೇರೆ ಬೇರೆ ವಿಂಗ್ ಅನ್ಸಲ್ಲಿ ಅನ್ಸುದ್ ನಂಗೆ ಅದಕ್ಕೆ ನೀವು ಹ್ಯಾಂಗ್ ಅಡ್ಜಸ್ಟ್ ಆಗಿ ಹ್ಯಾಂಗ್ ತೊಡಕಂಡ್ರಿ ಸ್ಪೋರ್ಟ್ಸ್ ಹಂಗೆ ಅದೇ ಅಂತ ಅಂದ್ರೆ ಹೇಳೋ ನಾನು ಏಳನೇ ಕ್ಲಾಸ್ ಆಗಿದ್ದು ಫಸ್ಟ್ ವಾಲಿಬಾಲ್ ಟೀಮ್ಗೆ ನಾನು ಐದನೇ ಕ್ಲಾಸ್ ಇಪ್ಪತ್ತಿಗೆ ಟ್ರೈನಿಂಗ್ ಕೊಡೋ ಶುರು ಮಾಡ್ರಿ ಬಟ್ ನಾನು ಹೈಟ್ ಸ್ವಲ್ಪ ಸ್ವಲ್ಪ ಕಮ್ಮಿ ನಾನು ಗಿಡ್ಡ ಆರು ಮಾಸ್ಟರ್ ಹೇಳ್ರ ಅಡ್ಡಿಲ್ಲ ನೀ ಕಾಣ ನಿಂಗ ವಾಲಿಬಾಲಿ ಬಂದ್ ಕೂಕು ಆರು ಮಾಡಿ ಇಲ್ದಿರ್ ಕಾಣ ಅಂತ ಹೇಳಿ ಹೇಳ್ರ ಬಾರ್ಕೂರ್ ಇಂದ ಒಬ್ರು ಮಾಸ್ಟರ್ ಬತ್ತಿದ್ರು ಅದೊಂದು ಕಾಲ್ ಇತ್ತ ಅದ್ರ ಬಗ್ಗೆ ಮಾತಾಡುವ ಹಲೋ 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 ನಮಸ್ಕಾರ ಯಾರ್ ಮಾತಾಡೋದು ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಸ್ವಾಗತ ನಾನ್ ಅಂದ್ರೆ ಉಡುಪಿಯಿಂದ ಮಾಯಗುಂಡಿಯಿಂದ ಮಾತಾಡುದು ಲಕ್ಷ್ಮಿ ನಾರಾಯಣ ಅಂತ ಪಾವನ ಐತ ಮಾತಾಡಿ ಹಾ ಪಾವನ ಹಲೋ ನಮಸ್ತೆ ನಮಸ್ತೆ ಮಾಯಗುಂಡಿಯಿಂದ ಮಾತಾಡುದು ಹಾ ಹಾ ಆ ನಮ್ ನಿಮ್ದೊಂದು ಗಣಪತಿ ಸ್ತುತಿ ಒಂದು ಹೇಳಿ ಪದ್ಯ ಲೈವ್ ಅಲ್ಲಿ ಯಕ್ಷಗಾನವಾ ಅಷ್ಟೇ ಅಷ್ಟೇಯಾ ಅವರು ಪದ್ಯ ಹೇಳ್ತಾರ ಶ್ರುತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದ ಒಂದು ಸೆಕೆಂಡ್ ಹಾಫ್ ಹಂಗೆ ಅಂತ ಹೇಳಿ ಕಾರ್ಯಕ್ರಮ ಕಾಣಿ ಅವ್ರ ಕಾರ್ಯಕ್ರಮದ ಎಂಡೊಳಗೆ ಕೆಲವು ಪದ್ಯ ಹೇಳ್ತಾರ ಕಾರ್ಯಕ್ರಮ ಕಾಲ್ ಮಾಡದಕ್ ಕಾಲ್ ಮಾಡ್ದಕ್ಕೆ ಧನ್ಯವಾದ ಖುಷಿ ಆಯ್ತು ಮರ ಅದೇ ಭಾಗವತಿಕೆ ಅಂದ್ರೆ ಗೊತ್ತ ಈ ಯಕ್ಷಗಾನದಲ್ಲಿ ಇಂಟ್ರೆಸ್ಟ್ ಅಂದ್ರೆ ಹಾಡ್ ಹೇಳಿ ತುಂಬಾ ಹಾಡ್ ಹೇಳಿ ಅಂದೇಳಿ ನಮ್ಮ ವೀಕ್ಷಕರ ಕಾಂತಿ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡುದು ನಮ್ಗೆ ಎಷ್ಟ್ ಅವ್ರ ಹತ್ರ ಹಾಡ್ಸಕ್ ಅಂತ ನಾನು ಹಾಡಿಸ್ದೆ ಅದಕ್ಕಿಂತ ಹೆಚ್ಚಿದಂತ ಅಂದ್ರೆ ಈ ಕಾರ್ಯಕ್ರಮ ತುಂಬಾ ಜನ ಕಾಣ್ತಿದ್ರ ಇವತ್ತಿನ ಕಾಲದಂಗೆ ಈ ತರ ಪ್ರತಿಭೆಗಳು ತುಂಬಾ ಕಡಿಮೆ ಇವ್ರನ್ನ ಕಂಡ ಇನ್ನಷ್ಟು ಜನ ಇನ್ಸ್ಪೈರ್ ಆದ್ರೆ ನಾವು ಮಾಡೋದ ಕಾರ್ಯಕ್ರಮ ಸಾರ್ಥಕ ಅದಕ್ಕೋಸ್ಕರ ಅವ್ರ ಬಗ್ಗೆ ತಿಳ್ಕಂತ ತಿಳ್ಕಂತ ನಾವು ಅವ್ರನ್ನ ಅವ್ರ ಪ್ರತಿಭೆಯನ್ನ ನಿಮಗೂ ತೋರಿಸೋದು ಪ್ರಯತ್ನ ಮಾಡುತ್ತೆ ಸೆಕೆಂಡ್ ಆಫ್ ಅವ್ರಿಗೆ ಕಾಯಿನಿ ಅಂತ ಹೇಳ್ದ ಮುಂದುವರ್ಸುತ್ತ ಹೇಳಿ ಕ್ರೀಡೆ ಬಗ್ಗೆ ಹೇಳ್ತೀವಿ ಅಲ್ಲ ಸೊದಿಗೆ ಬಾರ್ಕೂರಿಂದ ಒಬ್ರು ಮಾಸ್ಟರ್ ನಮ್ಮ ಟ್ರೈನಿಂಗ್ ಬತ್ತಿದ್ರು ಅವ್ರು ಹೇಳಿದ್ರು ನೀ ಎಂತಕ್ಕೆ ಬದಿ ಕೂತಿದೆ ಅಂತ ಟ್ರೈ ಮಾಡಲ್ಲ ಅಂತ ಹೇಳಿ ಹೇಳಿ ಒಂದ್ ಸ್ವಲ್ಪ ಹೇಳ್ರಿ ಇಲ್ಲ ಸರ್ ನಾ ಕುಳ್ಳಿದ್ ನಂಗೆ ನೆಟ್ಟಿ ಅಳದೆ ನಾ ಹೊಡಿಕ ವಾಲಿಬಾಲ್ ಹೊಡಿಕಾರ ನಂಗೆ ನೆಟ್ಟಷ್ಟು ಉದ್ದ ಇಲ್ಲ ನಾನು ಯಾರು ಆತಿಲ್ಲ ನೀ ಎಲ್ಲಾ ಕ್ಷೇತ್ರ ಇದ್ ಮಾಡ್ತಿಲ್ಲ ನೀ ಅದಲ್ಲ ಆತಿಲ್ಲ ಇದಾತಿಲ್ಲ ಅಂತ ಹೇಳಿ ಇದ್ ಮಾಡುಕಿಲ್ಲ ನೀನ್ ಅಷ್ಟೆಲ್ಲ ಇದೊಳಗ್ ಇದೊಂದು ಯಾಕಾತಿಲ್ಲ ಕಾಣ್ ಮರತಿ ಅಂತ ಹೇಳಿ ಹೇಳ್ರು ಅಷ್ಟೊತ್ತಿಗೆ ನಾನ್ ಇರ್ಲಿ ಒಂದ್ ಕಾಮ ಅಂತ ಹೇಳಿ ಹೇಳಿ ನಂಗೆ ಫಸ್ಟ್ ಸ್ಟಾರ್ಟಿಂಗ್ ಇಂದ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಬಂದೆ ಆ ಒಳ್ಳೆ ವರ್ಕೌಟ್ ಮಾಡೋಕ್ ಹೇಳಿಕೊಟ್ರು ನಂಗ ಅವ್ರ ಕಡೆಗೆ ಅವ್ರ ಹೆಸರು ಜಯಪು ಜಯ ಜೈಸರ್ ಅಂತ ಹೇಳಿ ಹೇಳಿ ಅವ್ರು ಒಳ್ಳೆ ಎನ್ಕರೇಜ್ ಮಾಡಿದ್ರು ಮಾತ್ರ ನಂಗೆ ಅವ್ರ ಒಂದು ಸಪೋರ್ಟ್ ಮತ್ತೆ ನಾನ್ ಪಿ ಟಿ ಮಾಸ್ಟರ್ ನಾರಾಯಣ್ ನಾಯ್ಕರು ಅವ್ರು ಒಳ್ಳೆ ನಂಗೆ ಹೆಲ್ಪ್ ಮಾಡಿರೋ ಅಂದ್ರೆ ಮಾಡ್ ಮ ಏನೇ ಇಲ್ಲಿ ಮಗ ನಿಂಗ ಎಷ್ಟು ಅಷ್ಟು ನೀನ್ ಟ್ರೈ ಮಾಡಿ ಇದ್ರಿಗೆಲ್ಲ ಏನಂತ ಹೇಳಿ ಹೇಳ್ರೆ ಗುಂಪಲ್ಲಿ ಎಷ್ಟು ಬಲ ಇದೆ ಸ್ಟ್ರೆಂತ್ ಇದೆ ಅಂತ ತೋರ್ಸಿ ಕೊಡಕ್ ವಾಲಿಬಾಲ್ ಈಗ ನಿನ್ ಏಕ ವ್ಯಕ್ತಿ ಪ್ರದರ್ಶನ ಆಯ್ತಲ್ಲ ಯಕ್ಷಗಾಂಧೆಗೆ ಅದ್ರಾಗೆ ಸಂಗೀತಗೆಲ್ಲ ಮಾಡಿದಲ್ಲ ಈಗ ಗ್ರೂಪ್ ಒಂದ್ ಏನ್ ಮಾಡ್ತಿ ಹೊಂದಾಣಿಕೆ ಇಂಪಾರ್ಟೆಂಟ್ ಇದ್ರೆಗಲ್ಲ ಅಂದೇಳಿ ಎಲ್ಲ ನಂಗೆ ಒಳ್ಳೆ ಒಂದು ಮಾತನ್ನೆಲ್ಲ ಹೇಳಿ ನಂಗೆ ಸ್ವಲ್ಪ ಅಲ್ಲಿಂದ ತಿರ್ಸಿದ್ರೆ ನನ್ನ ಅಲ್ಲಿಂದ ನಂಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಹಿಂಗೆ ಡೈಲಿ ಈವ್ನಿಂಗ್ ಟ್ರಯಲ್ ಇರ್ತಿತ್ ನಂಗೆ ಅದಾದ ಕೂಡ ಮತ್ತೆ ಯಕ್ಷಗಾನ ಟ್ರೈಲಿಗೋಯ್ಕ ಅದಾದ ಕೂಡ ಸಂಗೀತ ಪ್ರಾಕ್ಟೀಸ್ ಮಾಡ್ಕಣಕ ರಾತ್ರಿ ಇಡೀ ನಮ್ದಿದ್ದೆ ಆಗ್ತಾ ಹೊತ್ತು ಕಡಿಗೆ ಬೆಳಿಗ್ಗೆ ನಮ್ಗೆ ಓದುದು ಮಾಮೂಲಿ ಶಾಲೆದ ಅದಕ್ಕೆ ಹಿಂಗ ಇಪ್ಪತ್ತಿಗೆ ನಂಗೆ ಇದಿಷ್ಟು ಇಲ್ಲಿಂದ ಟ್ರೈನಿಂಗ್ ಟ್ರೈ ನಾನು ಕೋಟ ವಿವೇಕ ದೊಡ್ಡ ವಿದ್ಯಾಸಂಸ್ಥೆಗೆ ಹೋದೆ ಅಲ್ಲಿ ನಂಗೆ ಪಿ ಟಿ ಮತ್ತೆ ಅಲ್ಲಿನ್ ಜಾಸ್ತಿ ಗಣೇಶ್ ಸರ್ ಅಂತ ಹೇಳಿ ಹೇಳಿ ಮಮತಾ ಮ್ಯಾಮ್ ಅಂತ ಹೇಳಿ ಅವರು ನಮ್ಗೆ ಗರ್ಲ್ಸ್ ಹೈಸ್ಕೂಲ್ ಆದ್ರಿಂದ ಅವ್ರು ಪಿ ಟಿ ಮೇಡಮ್ ಪಿ ಟಿ ಮೇಡಮ್ ನಮ್ಗೆ ಆದ್ರೂ ಇವರು ನಮ್ಗೆ ಗಣೇಶ್ ಸರ್ ಬತ್ತಿದ್ರು ಟ್ರೈನಿಂಗ್ ಮಾಡೋಕೆ ಅಷ್ಟೊತ್ತಿಗೆ ಟ್ರೈನಿಂಗ್ ಮಾಡ್ದಾಗ ಅಷ್ಟೇ ಅವರು ನಂಗೆ ಇಲ್ಲಿಂದ ಪ್ರೈಮರಿ ಲೆವೆಲ್ ಕೊಟ್ಟಿದ್ರು ಅವರಲ್ಲಿ ಪ್ರೌಢ ಹೇಗೆ ಅಂತ ಹೇಳಿ ಹೇಳಿ ಅಲ್ಲಿ ನಾ ಒಂದಿದ್ರು ನನ್ನ ಇಟ್ಟು ಒಟ್ಟು ಇಂಪ್ರೂವ್ಮೆಂಟ್ ಮಾಡಿರ್ ಮಾತ್ರ ನನ್ನ ಇಲ್ಲಿಂದ ರಾಜ್ಯ ಮಟ್ಟ ಏಳನೇ ಕ್ಲಾಸ್ಗೆ ಬರ್ತಿ ರಾಜ್ಯಮಟ್ಟದವರಿಗೆ ಆಯ್ಕೆ ಆಯ್ತು ರಾಜ್ಯಮಟ್ಟಕ್ಕೆ ನಂಗೆ ಒಂದು ಹೋಪು ಕಾಯಿಲ್ಲ ನಂಗೆ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ ಯಕ್ಷಗಾನ ಮತ್ತೆ ರಾಜ್ಯ ಒಟ್ಟಿಗೆ ಬಂತ ನಂಗೆ ಫಸ್ಟ್ ಆರ್ಸ್ಕೊಂಡ ನಾ ಫಸ್ಟ್ ಯಕ್ಷಗಾನ ಆದ್ರಿಂದ ಅದಕ್ಕೆ ಹೋದೆ ವಾಲಿಬಾಲ್ ಈಗ ಒಪ್ಪು ಕಾಯಿಲ್ಲ ನಂಗೆ ಆದ್ರೆ ನನ್ನಿಂದ ಏನ್ ಅವ್ರಿಗೆ ಏನ್ ತೊಂದರೆ ಇಲ್ಲ ಆದ್ರೂ ನಂಗೆ ಒಂದು ಬೇಜಾರಿತ್ತು ಒಪ್ಪು ಇಲ್ಲ ಅಂತ ಹೇಳಿ ಅಷ್ಟೇ ಈಗ ಎಸ್ ಎಲ್ ಸಿಗ್ ಬದ್ರಿ ಹೈಸ್ಕೂಲ್ ಬದ್ರಿ ಯಕ್ಷಗಾನ ಅದರೊಟ್ಟಿಗೆ ಸಂಗೀತ ಅದರೊಟ್ಟಿಗೆ ಸ್ಪೋರ್ಟ್ಸ್ ಇದನ್ನೆಲ್ಲಾ ಹ್ಯಾಂಗ್ ನಿಭಾಯಿಸ್ರಿ ಮನೆಯಲ್ಲಿ ಇದಕ್ಕೆ ಯಾವ ಥರ ವಾತಾವರಣ ಐತೆ ಎಸ್ ಎಲ್ ಸಿ ಅಂದ್ರೆ ಗೊತ್ತಿ ಓದಿ 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 ಮಾರ್ಕ್ಸ್ ತೆಗೀನಿ ಎಂಬುದೊಂದು ಪ್ರೆಷರ್ ಇರುತ್ತೆ ಅದನ್ನೆಲ್ಲ ಹ್ಯಾಂಗ್ ಸಾಲ್ವ್ ಮಾಡ್ಕೊಂಡ್ರಿ ನಿಮ್ಗೆ ಯಾವ ಥರ ಪ್ರೆಷರ್ ಬಂತು ಅದನ್ನ ನಿಮ್ಮ ಮನೆ ಹ್ಯಾಂಗ್ ಸಾಲ್ವ್ ಮಾಡ್ಕೊಂಡ್ರಿ ಥ್ಯಾಂಕ್ ಯು ನಾನು ಅಂತ ಹೇಳಿ ಹೇಳಿದ್ರೆ ಪ್ರತಿಯೊಂದಕ್ಕೂ ಟೈಮ್ ಟೇಬಲ್ ಇಟ್ಕೊಂಡಿದ್ದೆ ನಾನು ಅಂದ್ರೆ ಓದೋದಕ್ಕೆ ಪ್ಲಸ್ ಇದಕ್ಕೂ ನನಗೆ ಯಾಕಂದ್ರೆ ಎರಡು ಬಿಟ್ಕೊಡೋ ಅವಕಾಶ ನನಗೆ ನಾನು ಬಿಟ್ಕೊಡೋದು ಇಲ್ಲ ಬಿಟ್ಕೊಡೋ ಅವಕಾಶ ಇಲ್ಲೂ ನಂಗೆ ಮಾಡ್ಕೊಂಡ್ಲೂ ಇಲ್ಲ ನಾನು ಫಸ್ಟ್ ಟೈಮ್ ಟೇಬಲ್ ಹಾಕಂತಿದ್ದೆ ಹೆಂಗ್ ಹೆಂಗ್ ಬರ್ಕ್ ಈಗ ಶಾಲೆಯಿಂದ ಬಿಡೋದು ವಾಲಿಬಾಲ್ ಟ್ರೈಲ್ ಇದ್ರೆ ಅಕ್ಟೋ ಅಲ್ಲಿ ಶುರು ಆಯಿತು ಜುಲೈ ಆಗಸ್ಟ್ ಹಂಗೆ ಶುರು ಆಯಿತು ಸೆಪ್ಟೆಂಬರ್ ತನಕ ನಾವು ವೇಳೆ ಒಂದೊಂದೇ ಸ್ಟೆಪ್ ಬಂದು ಹೋದಿದ್ರೆ ಸೆಪ್ಟೆಂಬರ್ ತನಕ ಇರುತ್ತೆ ಸೊ ಅಲ್ಲಿವರಿ ನಮಗೆ ಎಷ್ಟೊತ್ತಿಗೆ ಸಾಯಂಕಾಲ ಒಂದು ಮ್ಯಾಕ್ಸಿಮಮ್ ಒಂದು ಏಳು ಏಳುವರೆ ನಮ್ಮ ಮನೆಗೆ ಕೋಟೇಶ್ವರ ಹಬ್ಬಕ್ಕೆ ಹೋಗೋ ಪ್ರೈಮರಿ ಹತ್ತಿರ ಹಬ್ಬಕ್ಕೆ ನಮ್ ನಮ್ಗೆ ಮನೆ ಬೇರೆ ಪಪ್ಪತ್ತ ಆದರೆ ಅಲ್ಲಿ ಪತಿ ಬಸ್ಸಿಗೆಲ್ಲ ಪತ್ತಿಗೆ ಆ ಟೈಮಿಂಗ್ ಸೆಟ್ ಮಾಡ್ಕೊಂಡು ಅಹ್ ಅಲ್ಲಿಂದ ಮುಗಿಸಿ ಬಂದಂತ ಸುಮಾರು ವರ್ಕೌಟ್ ಮಾಡಿರುತ್ತೆ ಆದ್ರೆ ನಾನು ವಾಪಸ್ ಯಕ್ಷಗಾನ ವಾಪಸ್ ವರ್ಕೌಟ್ ಮಾಡೋದು ಬೇಡ ಆ ಟೈಮಲ್ಲಿ ಒಂದ್ ಸ್ವಲ್ಪ ಸಂಗೀತ ಪ್ರಾಕ್ಟೀಸು ಅಥವಾ ಸ್ಲೈಟ್ ಐ ಅಂತ ಅಂದ್ರೆ ಹೊಟ್ಟಿಗೆ ಒಂದ್ ಸ್ವಲ್ಪ ಹಾಕೊಂಡು ಲೈಟ್ ಐ ಏನ್ ಅಭ್ಯಾಸ ಮಾಡೋಕತ್ತೋ ಅದನ್ನ ಅಭ್ಯಾಸ ಮಾಡ್ತಿದೆ ಕಡೆಗ್ ಸ್ವಲ್ಪ ಓದುದು ಬರೋದು ಆಗ್ಲಿಗೆ ನಮ್ಗೆ ಹತ್ತನೇ ಕಲಸಿಗೆ ಒಂಬತ್ತನೇ ಕಲಸಿಗೆಲ್ಲ ಬರಕ್ ಮಸ್ತಿ ಆಶೊತ್ತಿಗೆ ಬರ್ಕಂತಿದ್ದೆ ಆಮೇಲೆ ಒಂದು ಓದ್ಕಂತಿದ್ದೆ ನಮ್ ಮನೆಗೆ ಇದ್ದ ಇಂಥದ್ದೇ ಹೇಳಿ ಕಾಣಿ ಹಾಕಿ ದೂರದವ್ರಿಲ್ಲ ನಂಗೆ ಇಂಥದ್ದೇ ಮಾಡ್ಕ ನೀನ ಇದೇ ಮಾಡಕ್ ಇಷ್ಟೊತ್ತಿಗೆ ಇದೇ ಮಾಡಕ್ ಇಷ್ಟೊತ್ತಿಗೆ ಹಣ್ಣು ತಿನ್ಕ ಬಾಳೆ ಬಾಳೆಹಣ್ಣು ತಿನ್ಕ ಇಷ್ಟತಿ ಹಾಲು ಕುಡಿಕ ಹಂಗೆ ಹೇಳ್ದೋರಿಲ್ಲ ನಿಂಗ್ ಬೇಕಾದ್ ನೀ ತಿನ್ನ ಕೇಂದ ತಿನ್ ಕುಡಿ ಮಾಡು ಅಷ್ಟೇ ನಿನ್ನ ಕೂಡ ಹಾಕುದಿಲ್ಲ ನಿಂಗೆ ಹೆಂಗ ಅನ್ಸುತ್ತೋ ಹಂಗ್ ಮಾಡು ಆದ್ರೆ ನಂಗೆ ಕೆಟ್ಟ ಹೆಸರು ತಪ್ಪಕ್ಕಾಗ ನೀವು ನಾನು ಫ್ರೀ ಬಿಟ್ಟೆ ಹೇಳಿ ಅದನ್ನ ಅಡ್ವಾಂಟೇಜ್ ಆಯ್ತು ತಕೊಂಡ್ರೆ ನಾಳೆ ದಿವ್ಸ ನಂಗೆ ರಗಳಿ ಆಯ್ತು ಅದಕ್ಕೆ ಅದನ್ನೇನು ಮಾಡ್ಲಾ ಇಬ್ರು ಅಪ್ಪ ಅಮ್ಮ ಇಬ್ರು ಅಷ್ಟೇ ನಂಗೆ ಅದೇನ್ ರಗಳಿ ಮಾಡ್ಲಾ ನಂಗೆ ನಾನೇ ಟೈಮ್ ಟೇಬಲ್ ಹಾಕೊಂಡು ಹೆಂಗ್ ಮ್ಯಾನೇಜ್ ಮಾಡೋಕಂತ ಯಾಕಂದ್ರೆ ನಾನೊಂದ್ ಛಲ ಇದನ್ನ ಸುಮ್ಮನೆ ಆಯ್ ಆಯ್ತು ನಂಗೆ ಅಪ್ಕೋ ನಾನು ಎಲ್ಲ ಒಂದು ಮ್ಯಾನೇಜ್ ಮಾಡ್ಕಂತ ಹೇಳಿ ಹೇಳಿ ಸೆಟ್ ಮಾಡ್ಕೊಂಡು ಒಂದು ಟೈಮ್ ಟೇಬಲ್ ಹಾಕೊಂಡು ಬೆಳಿಗ್ಗೆ ತನಕನು ಶೆಡ್ಯೂಲ್ ಹಾಕೊಂಡು ನಾನು ಇದ್ ಮಾಡ್ಕೊಂಡು ಮತ್ತೆ ನಿದ್ರಿಗೆ ಏನ್ ಕಮ್ಮಿ ಮಾಡ್ಕೊಂಡಿಲ್ಲ ನಾನು ಅದಕ್ಕಂತ ಇಲ್ಲ ಅದೇ ಟೈಮ್ ಮ್ಯಾನೇಜ್ಮೆಂಟ್ ಯಾರು ಕರೆಕ್ಟ್ ಗೊತ್ತಿರುತ್ತೋ ಅವ್ರಿಗೆ ಕರೆಕ್ಟ್ ಯೂಸ್ ಮಾಡ್ಕೊಂಡ್ ಗೊತ್ತಿರುತ್ತೆ ಕೆಲವರು ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲದಿದ್ರೆ ನಲವತ್ನಾಲ್ಕು ಎಂಟು ಗಂಟೆ ಇದ್ರು ಕಡಿಮೆ ಅಂದ್ರೆ ಕೆಲವರು ಹೇಳ್ತ ನಂಗೆ ಬಿಜಿ ಮಾಡತಿ ನಂಗೆ ಹಂಗ್ ಆತ್ಲ ಅಂತ ಹೇಳಿ ಹೇಳಿ ನಮ್ಗೆ ಅಷ್ಟೊತ್ತಿಗೆ ಏನ್ ಕಮ್ ಆಗತ್ತ ಎಂತ ಮರ ಪ್ರೈಮ್ ಮಿನಿಸ್ಟರ್ ಗಿಂತ ನಿಂಗೆ ಬಿಸಿ ಅಂತ ಹೇಳಿ ನಾವು ಟೈಮ್ ಹೆಂಗ್ ಮಾಡ್ಕೊಂಡ್ ಕಾಣಿ ಅದಕ್ಕೆ ಬೇರೆ ಅಂತ ಕೊಲ್ಲ ಈಗ ನಿಮ್ಗೆ ಅದೇ ಎಸ್ ಎಲ್ ಸಿ ಅಲ್ಲೇ ಎಸ್ ಎಲ್ ಸಿ ಎಲ್ಲ ಇದ್ ಮಾಡ್ರಿ ನೀವು ನಂಗೆ ಛಲ ಇದಿತ್ತು ನಂಗೆ ಸಾಧಸ್ಕೊಂಬುದು ಇದಿತ್ತು ಇದಕ್ ಯಾವ್ದಾದ್ರು ಕಾರಣ ಇತ್ತ ಯಾರು ಸ್ಫೂರ್ತಿ ಇತ್ತ ನಾವು ಈ ತರ ಆಯ್ಕೆ ಒಂದು ಅಥವಾ ರೋಲ್ ಮಾಡೆಲ್ ಅಂತ ಹೇಳಿ ಯಾರು ಇದ್ರು ನನ್ನ ಅಪ್ಪನೇ ನಂಗೆ ರೋಡ್ ಮೇಲೆ ಯಾಕಂದ್ರೆ ಅವ್ರು ಬಹಳ ಕಷ್ಟಪಟ್ಟು ಜೀವನದಾಗ ಯಾಕಂದ್ರೆ ಅವ್ರು ಹತ್ತು ವರ್ಷ ಯಕ್ಷಗಾನ ಕಲ್ತ್ರು ಕೂಡ ಒಂದು ವೇದಿಕೆ ಅಂತೇಳಿ ಅವ್ರು ಹೋದವರಲ್ಲ ಅಂದ್ರೆ ಅವರಿಗೆ ಜವಾಬ್ದಾರಿ ಅಲ್ಲಿವರೆಗೆ ಜವಾಬ್ದಾರಿ ಮನೆ ಜವಾಬ್ದಾರಿ ಯಾಕಂದ್ರೆ ಹಿರಿ ಮಗನಾಗಿ ಅವ್ರ ಜವಾಬ್ದಾರಿ ಹೊತ್ತು ಕಾಣ್ಕಿದ್ದೀರಿ ಅಮ್ಮನೂ ಹಿರಿಯವಳು ಆದ್ರಿಂದ ಅಮ್ಮನೂ ಎಲ್ಲಾ ಕೆಲಸದಿಂದ ಹಿಂದಿದ್ದವಳ ಅಂದ್ರೆ ತನ್ನ ಮಕ್ಕಳಿಗಾಗಿ ಎಲ್ಲ ಮಾಡಿದವಳು ಇದ್ದುವರೆಗವ್ ಅವರಿಗೋಸ್ಕರ ಏನು ಮಾಡ್ಕೊಂಡಿಲ್ಲ ಅಪ್ಪ ಅಮ್ಮ ಇಬ್ರು ಅಷ್ಟೇ ನಮಗೋಸ್ಕರ ನಮ್ಮ ಮೂರು ಮಕ್ಕಳನ್ನ ಮೂರು ಕಣ್ಣು ಅಂದ್ರೆ ಮೂರು ಮುತ್ತುಗಳ ತರ ನಮ್ಮ ಕಣ್ಕೊಂಡಿದ್ರು ಯಾವುದಕ್ಕೂ ಕಮ್ಮಿ ಮಾಡಲಿಲ್ಲ ನಮಗೆ ಏನಕ್ಕೂ ಇವತ್ತಿನವರಿಗೂ ಅಷ್ಟೇ ನೀವು ಮಾಡಿ ಕೆಟ್ಟ ಸತ್ತರಬೇಡಿ ಇಷ್ಟೇ ನಾವು ನಿಮ್ಮನ್ ಸಂಸ್ಕೃತಿ ಸಂಸ್ಕಾರದಿಂದ ಬೆಳೆಸ್ಕೊಂಡಿತ್ತು ಅದೇ ತರ ಮಾಡಿ ಅಂತ ಹೇಳಕೋಯ್ ನಂಗೆ ಅಪ್ಪ ಅಮ್ಮನ ರೋಲ್ ಮಾಡಲ್ ಯಾಕಂದ್ರೆ ಅವರು ಪಟ್ಟು ಕಷ್ಟನ ನಮ್ಗೆ ಹೇಳ್ತರು ಅವಾಗ ನಾವು ಮಕ್ಕಳಾಗಿ ಮೂರು ಹೆಣ್ಮಕ್ಳು ಒಬ್ಬ ಗಂಡಾರು ಹುಟ್ಟಿದ್ರೆ ನಾವ್ ಏನಾರು ಮಾಡ್ಲಕ್ಕಿತ್ತಂಬುದು ಎಷ್ಟೋ ಜನ ಹೇಳಿರು ಅಯ್ಯೋ ಬಟ್ರಿಗೋನ್ ಗಂಡ್ ಮಗು ಹುಡ್ಕಿತ್ ಪೂಜೆ ಮಾಡಿಕಾರೋ ಅತಿತ್ತಂದೇಳಿ ಎಷ್ಟೋ ಜನ ಹೇಳಿರು ಆದ್ರೆ ಮೂರು ಮಕ್ಳು ಒಬ್ಬ ಗಣ ಮೂರು ಹೆಣ್ಮಕ್ಳು ಒಬ್ಬ ಗಂಡ್ಮಕ್ಳು ಬಲ ತೋರಿಸಿ ಕೊಡ್ಕಂತ ಹೇಳಿ ನಾವು ಮೂರು ಜನ ಇವತ್ತಿಗೆ ಇಲ್ಲಿವರೆಗೆ ಬಂದದ ಅದ್ರಗೂ ನಾನಂತೂ ನಾ ಎಷ್ಟು ಜನ ಅಪ್ಪ ಎಷ್ಟು ಹೇಳಿದ್ರು ಬೇಡ ಯಕ್ಷಗಾನ ಅಲ್ಲದಕ್ಕು ಸೇರ್ಬೇಡ ಅವ್ಳು ಓದೋದ್ರಿಗ್ ಇರ್ಲಿ ಒಂದ್ ಕೆಲಸ ಕಮ್ಮಿ ಆತ ಕಡೆ ನಿಂಗೆ ಎಂತ ಇರುದಿಲ್ಲ ನಿಮ್ ದುಡ್ಸ್ಕೊಂಬರ್ ಯಾರ ಮತ್ತೆ ನಿಮ್ಗೆ ಅನ್ನ ಹಾಕೋ ಯಾರು ನಾಡ್ದಿ ಅಂತ ಹೇಳಿ ಕೇಳ್ರೆ ಅಪ್ಪ ಹೇಳ್ರಿ ಮೂರ್ ಮಕ್ಳನ್ನ ಹೆತ್ತಿದ್ದೆ ನಾನು ಮೂರ್ ಮಕ್ಳನ್ನ ನಾ ಸಾಕಿದೆ ನಂಗೆ ಏನ್ ಕಷ್ಟ ಇಲ್ಲ ಯಾಕಂದ್ರೆ ನಾ ಮೂರ್ ಮಕ್ಕಳು ಅದೇ ರೀತಿ ಬಳಸ್ಕೊಂಡಿದ್ದೆ ಅಂತ ಹೇಳಿ ಹೇಳಿ ನಂಗೆ ಅದಕ್ಕೆ ಯಾಮ್ನೆ ರೋಡ್ ಮಾಡಲ್ಲ ನಾನು ಎಷ್ಟೇ ಏನೇ ಮಾಡಿದ್ರು ನಂಗ್ ಗೌರಿ ಅಲ್ಲ ನಿಮ್ಮ ಕೇಂತ ಇದ್ರೆ ನಮ್ಗೆ ಮೈರುಳಿಯಲ್ಲ ನಿಲ್ಲತ್ತು ಮತ್ತೆ ಒಂಥರ ಖುಷಿ ಆದೈತೆ ಅಂತ ಗೊತ್ತಪ್ಪ ಅವನ ನಿಮ್ಮ ಏಜ್ಗೆ ನೀವು ಮಾತಾಡ್ತಿ ಪುರೀತಿ ಇದನ್ನ ಯಾರು ಮಕ್ಕಳು ಕಾಣ್ತಾ ಇದ್ರಿ ಯಾರೋ ಪೇರೆಂಟ್ ಕಾಣ್ತಿದ್ರೆ ನಿಜವಾಗಿಯೂ ಅವ್ರಿಗೆ ಅದು ಇನ್ಸ್ಪೈರ್ ಆಯಾತ್ರೀ ಆ ನೀವು ಹೇಳ್ರಿ ಹೆಣ್ ನಾವು ಮೂರು ಜನ ಹೆಣ್ಮಕ್ಳು ಅದಕ್ಕೋಸ್ಕರ ನಮ್ಮ ಕ ನಮ್ಮ ಅಪ್ಪ ಅಮ್ಮಂಗೆ ಕಷ್ಟ ಹಬ್ಕ್ಕಾಗ ನೀವು ನಿಮ್ಮ ಪೇರೆಂಟ್ಸ್ ನೀವು ಎಷ್ಟು ಅರ್ಥ ಮಾಡ್ಕೊಂಡಿರಿ ಮತ್ತೆ ನೀ ಅದಕ್ಕೋಸ್ಕರ ನಿಮ್ಮ ನಿಮ್ಮ ಮೇಲೆ ನಿಮ್ಮ ಪೇರೆಂಟ್ಸ್ ಎಷ್ಟು ನಂಬಿಕೆ ಇತ್ತು ಈ ಬಾಂಡಿಂಗ್ಸ್ ಇಂದನೆ ನೀವು ಬೆಳೆದ್ರಿ ಅಂದ್ರೆ ಗೊತ್ತಾಯ್ತ ನಿಜಕ್ಕೂ ನಾನು ಹ್ಯಾಟ್ಸ್ ಆಫ್ ನಿಮ್ಗೆ ಯಾಕಂದ್ರೆ ನೀವು ಇನ್ನು ಬೆಳಿಕ್ ಮತ್ತೆ ನೀವು ಕಾಲೇಜಿಗೆ ಹೋದ್ರಿ ಕಾಲೇಜ್ ಪಿ ಯು ಸಿ ಗೆ ನೀವು ಎಂತ ತಕ್ಕಂತ್ರಿ ನಾನು ಕಾಮರ್ಸ್ ಆ ಕಂಪ್ಯೂಟರ್ ಸೈನ್ಸ್ ತಗೊಂಡೆ ಯಾಕಂದ್ರೆ ಅಲ್ಲಿ ನಂದು ಅಲ್ಲಿ ಹೊರಡಿ ಹೋದೆ ಅಲ್ಲ ನಾನು ಕಂಪ್ಯೂಟರ್ ಸೈನ್ಸ್ ಒಂದು ಕಾಲೇಜ್ ಮಾತಾಡುವ ಹಲೋ 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 ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಯಾರು ಮಾತಾಡುದು ಎಲ್ಲಿಂದ ಹೇಳಿ ಹೇಳಿ ಪಾವನ್ ಹತ್ರ ಮಾತಾಡಿ ಎಂತ ಬೇಕಾರೆ ಹೇಳಿ ಈಗ ನೀವು ಮನೆಯ ಮಾತಾಡೋದಕ್ಕೂ ನೀವು ಮನೆಯ ಮಾತಾಡೋದಕ್ಕೂ ಇಲ್ಲಿ ಟಿವಿ ಮಾತಾಡೋದಕ್ಕೂ ಹೆಚ್ಚು ಕಡಿಮೆ ಇತ್ತು ಈಗ ಮಗಳ ಟಿವಿ ಟಿವಿಂಗ್ ಕಾಣ್ತಾ ಇದ್ರಿ ಹಾ

ತರ ಒಂದ್ ಹೆಸರು ಮಾಡ್ಲಿ ಅಂತ ತರ ಅಜ್ಜಿಯ ಮಾಡ್ಲಿ ಅಂಬುದು ಅವ್ರಕ್ಕಿಂತ ಜಾಸ್ತಿ ಹೆಸರು ಮಾಡ್ಲಿ ಅವಳು ಪಾವನಾಗ ಇನ್ನೊಂದು ಸಣ್ಣ ಏಜ್ ನಿಮ್ಮ ಆಶೀರ್ವಾದ ಇರ್ಲಿ ಸಪೋರ್ಟ್ ಮಾಡಿ ಆಯ್ತು ಆಯ್ತು ಅಜ್ಜಿ ಅಜ್ಜಿಗೂ ಹೋಗಿ ಮೊಮ್ಮಗಳ ಮೇಲೆ ಭಯಂಕರ ಇದ್ದಿತ್ತು ಕಾವ್ಯಶ್ರೀ ಅಜ್ಜ ಇರುತ್ತಾರೆ ಹೆಸರು ಮಾಡಲಿ ಅಂತೇಳಿ ಹೇಳ್ತಿದ್ರು ಮಾಡಿ ನೀವು ಹೆಸರು ಮಾಡಿ ಮತ್ತು ನಿಮ್ಮದು ಈ ಕಾಂತಿಪರ ಹತ್ರ ಎಲ್ಲರ ಹತ್ರ ಕೇಳ್ಕೊಬೋದು ನಿಮ್ಮ ಮನೆ ಹತ್ರನೂ ನಿಮ್ಮ ಪರಿಸರದಲ್ಲೂ ಯಾರಾದರೂ ಒಳ್ಳೆಯ ಪ್ರತಿಭೆಗಳಿದ್ದರೆ ಆ ಪ್ರತಿಭೆಗಳನ್ನು ನಮ್ಮ ಕುಂದ್ ಸಾಧಕರು ಏನೋ ಸಾಧನೆ ಮಾಡಿರಲಿ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿರಲಿ ಈಗ ಒಂದು ವಾಟ್ಸಪ್ ನಂಬರ್ ಮೊಬೈಲ್ ನಂಬರ್ ನಿಮ್ಗೆ ಡಿಸ್ಪ್ಲೇ ಆತೈತ ಆ ನಂಬರಿಗೆ ಅವ್ರ ವಿಳಾಸವನ್ನು ಚುಟಕಾಗಿ ಕಳಿಸಿ ಅವರನ್ನು ನಾವಿಲ್ಲಿ ಕರೆಸಿ ಅವರಿಂದ ಆ ಪ್ರತಿಭೆಯನ್ನು ಬೇರೆಯವ್ರಿಗೆ ಮೂಲಕ ಇನ್ನಷ್ಟು ಹೊಸ ಪ್ರತಿಭೆಗಳು ನಮ್ಮ ಕುಂದಾಪುರ ಭಾಗದಂಗ ಹುಟ್ಟಿ ಬರಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇತ್ತು ತುಂಬ ತುಂಬಾ ಜನ ಕಾಲ್ ಮಾಡಿ ಅವರೊಂದು ಹಾಡು ಹೇಳು ಕೇಳಿ ಅಂತ ಹೇಳಿದ್ರು ಈಗ ಒಂದು ಸಣ್ಣ ಹಾಡು ವೀಕ್ಷಕರಿಗೋಸ್ಕರ ಹರಿಯ ಖಾತಿಯ ಡೇವರದು ಹರಿಯ ಖಾತಿಯ ವರಾರು ಹರಿಯ ಖಾತಿಯ ತಡೆವರಾರು ಇನ್ನೆರಡು ಬಲ ಬೆರಗೇ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದಿಳಿ ದು ದೊರೆತವರ ದಾವಿ ಲಕ್ಷ್ಮೀವರ ಮುಕುಂದ ಮುರಾರಿ ಲಕ್ಷ್ಮೀವರ ಮುಕುಂದ ಮುರಾರಿ ಜಯ 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 ವೆಣು ತೆರಗಿ ದಚ್ಚುತನ ಮೃದು ಕರವ ಪಿಡಿದ

ಅದೇ ನಿಮಗೆ ನಾನು ನಾನು ಪರ್ಸ್ನಲಿ ಹೇಳೋದಾ ನಿಮ್ಗೆ ತುಂಬ ಅದ್ಭುತ ಭವಿಷ್ಯ ಇತ್ತು ಕೆಲವು ಸ್ಲೈಡ್ಸ್ ಎಲ್ಲ ಕಂಡು ತುಂಬಾ ಕಡೆ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಎಲ್ಲ ಮಾಡ್ರಿ ಚಂದನ ಟಿವಿಯಲ್ಲೂ ಪ್ರದರ್ಶನ ನೀಡ್ರಿ ಆಳ್ವಾಸ್ ನುಡಿ ಸೀರಿಯಲ್ಲೂ ನೀವ್ ಪ್ರದರ್ಶನ ಕೊಟ್ಟಿರಿ ಈಗ ಇದು ಭಾಗವತಿಕೆ ಸ್ಟಾರ್ಟ್ ಮಾಡೋದ್ ನೀವು ಎರಡ್ ವರ್ಷ ಮೊನ್ನೆ ಜೂನ್ ವರ್ಷ ಎರಡು ವರ್ಷದಿಂದ ಕಲ್ತಂಗಿಲ್ಲ ನೀವ್ ತುಂಬಾ ಸಣ್ಣ ಪ್ರಾಯದಿಂದ ಕಲ್ತಂಗಿತ್ತ ಅಷ್ಟು ಒಳ್ಳೆ ಹೇಳ್ರಿ ನೀವ್ ಹೆಜ್ಜೆಯನ್ನು ಹ್ಯಾಂಗ್ ಹತ್ರ ಕಲ್ತ್ರಿ ಮತ್ತೆ ಭಾಗವತೆಯನ್ನು ಯಾರ ಹತ್ರ ಕಲಿತ ಇದ್ರಿ ಅದ್ರ ಬಗ್ಗೆ ಅಹ್ ಹೆಜ್ಜೆ ಫಸ್ಟ್ ಸ್ಟಾರ್ಟಿಂಗ್ ಸತ್ಯನಾರಾಯಣ ಅಂತ ಹೇಳಿ ಹೇಳಿ ನಂಗೆ ಹೆಜ್ಜೆ ಹೇಳಿ ಹೇಳಿಕೊಟ್ಟದವ್ರು ಮನೆಗೆ ಒಂದ್ ಕೊಟ್ಟಿದ್ರು ನಂಗೆ ಆಮೇಲೆ ಸಣ್ಣವಳು ಇದ್ದೆ ಅಂತ ಹೇಳಿ ಅವ್ರ ಮನೆಗೆ ಬಂದ್ ಕೊಟ್ರು ಆಮೇಲೆ ಗೆಜ್ಜೆ ಕಟ್ಸಿದ್ರು ರಾಮಚಂದ್ರ ಭಟ್ರು ಅಂತ ಹೇಳಿ ಹೇಳಿ ಅಂದ್ರೆ ಒಂದು ವೇದಿಕೆಗೆ ಅವಕಾಶ ಸತ್ಯನಾರಾಯಣಾಚಾರ ಗುರುಗಳು ರಾಮಚಂದ್ರ ಭಟ್ರು ಆದ್ರಿಂದ ನಂಗೆ ಅವರಿಬ್ರು ಸೇರಿ ಒಂದ್ ವೇದಿಕೆಯನ್ನ ಕಲ್ಪಿಸಿ ಸ್ಟಾರ್ಟಿಂಗ್ ನಾನು ಕಲ್ತ್ ಹದಿನೈದು ದಿವಸಕ್ಕೆ ನನ್ನ ಒಂದು ದೇವರ ಆಶೀರ್ವಾದ ನಂಗ್ ಬಾಲಗೋಪಾಲ ಅಂದ್ರೆ ನಾನು ಯಾವತ್ ಹೆಣ್ಸ್ಕೊಂಡಿದೆ ನಾನು ಹಂತ ಹಂತವಾಗಿ ಮೇಲೆ ಹೋಗ್ಬೇಕು ನನ್ನ ಅತಿ ದೊಡ್ಡ ಆಗರ್ಭ ಶ್ರೀಮಂತ ಐಕ್ ಅಂತ ಹೇಳುದಿಲ್ಲ ನಾನು ಹಂತ ಹಂತವಾಗಿ ಒಂದ್ ಮೆಟ್ಲಾದ್ಮೇಲೆ ಎರಡನೇ ಮೆಟ್ಲೇ ಇಡ್ಕ ನಂಗ ಮೂರ್ನೇ ಮೆಟ್ಲು ಇಡಕ್ಕೆ ನಂಗ್ ಆಸೆ ಇಲ್ಲ ಅದಕ್ಕೆ ಹಂತ ಹಂತವಾಗಿ ಹೋಪುಕೆ ನಂಗೆ ಒಂದು ಸ್ಟಾರ್ಟಿಂಗ್ ದೇವ್ರ ವರ ಅಂತ ಹೇಳಿ ಹೇಳಿದ್ರೆ ಕಲ್ತ್ ಹತ್ನೈದು ದಿವಸಕ್ಕೆ ಬಾಲಗೋಪಾಲ ಸಿಕ್ಕಿತ್ ನಂಗೆ ಅದು ನನ್ನ ಒಂದು ಭಾಗ್ಯ ನನಗೆ ಹೀಗೆ ಯಕ್ಷಗಾನ ಹೆಜ್ಜೆ ಗುರುಗಳು ಇವರಲ್ಲ ರಾಮಚಂದ್ರ ಭಟ್ರು ಮತ್ತೆ ಸತ್ಯನಾರಾಯಣ ಆಮೇಲೆ ಈಗ ನಾನು ಭಾಗವತಿಗೆ ಸದಾನಂದ ಐತಾಳರು ವಿದ್ವಾನ್ ಸದಾನಂದ ಐತಾಡ್ರ ಹತ್ರನೇ ಕಲಿಬೇಕಂತ ಹೇಳಿ ಹೇಳಿ ಕೇಂದ್ರ ಗುಣ್ಮಿಯಲ್ಲಿ ಅವ್ರ ಹತ್ರನೇ ಕಲಿತಾ ಇದ್ದು ಈಗ ನಾನು ಈಗ ಎರಡು ವರ್ಷ ಮೊನ್ನೆ ಜೂನ್ಗೆ ಎರಡು ವರ್ಷ ಆಯ್ತು ಆಮೇಲೆ ಇದಕ್ಕೆ ನಂಗೆ ಭಾಗವತಿಗೆ ಇನ್ನೊಬ್ರು ಬೆಂಬಲ ಕೊಟ್ಟದಂದ್ರೆ ರಾಜಶೇಖರ್ ಹೆಬ್ಬಾರ್ ಅಂತ ಹೇಳಿ ಅಲ್ಲಿನ ಮೇಲ್ವಿಚಾರಕರು ಅವರು ಅವ್ರ ನಂಗೆ ಹೆಲ್ಪ್ ಮಾಡಿರೋ ಅಂದ್ರೆ ಸ್ಟಾರ್ಟಿಂಗ್ ಮೊನ್ನೆ ಕೊರೋನಾ ಗೆಲ್ಲೋಣ ಅಂತ ಹೇಳಿ ಹೇಳಿ ಫಸ್ಟ್ ಅಲ್ಲೇ ನಂಗೆ ಒಂದು ಕೊರೋನಾ ಕಾರ್ಯಕ್ರಮದಲ್ಲಿ ಒಂದು ಜಾಗೃತಿ ಬಗ್ಗೆ ಒಂದು ಗಾನ ವೈಭವ ಮಾಡಿರೋ ಫಸ್ಟ್ ಅವಕಾಶ ನಂಗೆ ಯಕ್ಷಗಾನ ಭಾಗವತಿಗೆ ಅಲ್ಲೇ ಮೊನ್ನೆ ಅಂತ ಯೂಟ್ಯೂಬ್ ಅಲ್ಲೆಲ್ಲ ಕಂಡ ಗಾನ ವೈಭವ ಅದ್ರ ನೆಕ್ಸ್ಟ್ ಡೇನೇ ತುಂಬಾ ಜನ ಅಪ್ರಿಸಿಯೇಷನ್ ಮಾಡಿ ಕರಾವಳಿಯಲ್ಲಿ ಒಬ್ರು ಇನ್ನೊಂದು ಭಾಗವತಿಗೆ ಮಾಡುವಂತ ಹುಡುಗಿ ಇದ್ದಾಳೆ ಅಂದ್ರೆ ಹೇಳಿ ಅದನ್ನೆಲ್ಲ ತುಂಬಾ ವೈರಲ್ ಆಯ್ತು ಆ ಹಾಡ್ ಕಂಡೆ ಈಗ ನಿಮ್ಗೆ ಅದೇ ಅವ್ರಿಬ್ರು ಗುರುಗಳು ನಿಮ್ಗೆ ತುಂಬಾ ಪ್ರಶಸ್ತಿಗಳು ಬಂತ ಜಿಲ್ಲಾ ಮಟ್ಟದ ಪ್ರತಿಭಾ ಪ್ರಶಸ್ತಿ ಆ ಕಡೆಗೆ ರಾಜ್ಯ ಮಟ್ಟದ ಕಲಾಶ್ರೀ ಪ್ರಶಸ್ತಿ ಸದ್ಭಾವನಾ ಪ್ರಶಸ್ತಿ ಈ ಪ್ರಶಸ್ತಿಗಳೆಲ್ಲ ನಿಮ್ಮನ್ನ ನಿಮ್ಮನ್ನೇ ಆಯ್ಕೆ ಮಾಡ್ಕೊಂಡು ಬಂತು ನಿಮ್ಮ ನಿಮ್ಮನ್ನ ಆಯ್ಕೆ ನೀವು ಆ ಪ್ರಶಸ್ತಿಗೆ ಆಯ್ಕೆ ಆದ್ರಿ ತುಂಬಾ ಇನ್ನೂ ತುಂಬಾ ಪ್ರಶಸ್ತಿಗಳು ನಿಮಗ್ ಬಂದಿತ್ತ ತುಂಬಾ ಸಂಘ ಸಂಸ್ಥೆಗಳು ನಿಮ್ಮನ್ನ ಗೌರವಿಸಿತ್ತ ಈ ಕಲಾಶ್ರೀ ಪ್ರಶಸ್ತಿ ಬಗ್ಗೆ ನಮ್ಗೆ ಸ್ವಲ್ಪ ಹೇಳ್ತೀರಿ ಅದು ಹ್ಯಾಂಗೆ ಅದು ಹ್ಯಾಂಗ್ ಕೊಡ್ತೀರೋ ಅದು ನಿಮ್ಗೆ ಹ್ಯಾಂಗ್ ಸಿಕ್ತ ಫಸ್ಟ್ ಸ್ಟಾರ್ಟಿಂಗ್ ಹಂತ ಅಂದ್ರೆ ಕುಂದಾಪುರದಲ್ಲಿ ಫಸ್ಟ್ ತಾಲೂಕ್ ಮಟ್ಟ ಶುರು ಮಾಡ್ರು ಅಲ್ಲಿ ಒಬ್ರು ಹೇಳ್ರ ಹಿಂಗೆ ನೀನು ಯಕ್ಷಗಾನ ಪ್ರದರ್ಶನ ಕಲೆ ಇತ್ತಲ್ಲಿ ಆದ್ರೆ ಒಂದು ಮಾತ್ರ ಪ್ರದರ್ಶನ ಕಲೆಯಲ್ಲಿ ಯಾವ್ದೆಲ್ಲ ಇತ್ತಂತ ಹೇಳಿ ನಂಗೆ ಗೊತ್ತಿಲ್ಲ ಒಂದ್ ಸ್ವಲ್ಪ ವಿಚಾರ್ಸ ಬಾಲಭವನದಲ್ಲಿ ವಿಚಾರ್ಸ್ ಅಂತ ಹೇಳಿ ಹೇಳಿ ಅವ್ರ ಅರ್ಧಂಬರ್ಧ ಇನ್ಫಾರ್ಮೇಶನ್ ಮೇಲೆ ನಂಗೆ ಒಂದ್ ಸ್ವಲ್ಪ ಕ್ಯೂರಿಯಾಸಿ ಜಾಸ್ತಿ ಹೋದೆ ಅಲ್ಲಿ ಬಾಲಭವನದಲ್ಲಿ ವಿಚಾರಿಸಿದೆ ಅವ್ರು ಹೇಳ್ರು ಆ ನೀವು ಉಡುಪಿ ಬ್ರಾಂಚ್ ಅಲ್ಲೂ ವಿಚಾರ್ಸಿ ಬೇಕಿದ್ರೆ ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದಷ್ಟೇ ಅಂದ್ರೆ ಇಂತ ದಿವಸ ಆತ ಅಹ್ ಇಂತಿಷ್ಟು ಟೈಮ್ ಅಲ್ಲಿ ಮಾಡ್ಕ ಮತ್ತೆ ಇಲ್ಲಿ ನಮ್ಗೆ ಫೆಸಿಲಿಟೀಸ್ ಎಲ್ಲ ಇಲ್ಲ ಅಂದ್ರೆ ನೀವು ಪೆಂಡ್ರೈವ್ ಗಿಂಡ್ರೈವ್ ತಕೊ ಬಂದ ಬಂದ್ರದಲ್ಲ ಇಲ್ಲ ನೀವೆಲ್ಲ ಸೆಟ್ ಮಾಡ್ಕೊಂಡ್ ಬರ್ಕ ವ್ಯಾಷ ಹಾಕ ಬ್ಯಾಡ್ದ ಅಂತ ಹೇಳಿ ಎಲ್ಲಾದ್ರೆ ನೀವು ಅಂತ ಹೇಳಿಲ್ರ ವ್ಯಾಷ ನಮ್ಗೆ ಇಲ್ಲಿ ಗೊತ್ತಿತ್ತು ಖರ್ಚೆ ಅಂತ ಅಂದಿ ಒಂದ್ ಸಾವಿರ ರೂಪಾಯಿ ನಮ್ಗೆ ಬೇಕಿ ಆ ಅದಕ್ಕೆ ನಾನು ಉಡುಪಿಗ್ ಹೋಗಿ ಕೇಂಡೆ ಆ ಹೆಂಗ ಹೆಂಗೆ ಏನೇನು ಎಂತ ಕಂಪ್ಲೀಟ್ ತೆಕೊಂಡೆ ಯಾಕಂದ್ರೆ ಬ್ರಾಂಚ್ ಅಲ್ಲೇ ಮಹಿಳಾ ಮಕ್ಕಳ ಬಾಲಭವನ ಸೊಸೈಟಿ ಮತ್ತೆ ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆಯವರದ್ದೇ ನಡೆಸೋದು ಆದ್ರೆ ಆದ್ರಿಂದ ಅವ್ರ ಹತ್ರ ಹೋಗಿ ಕೇಳ್ಕೊಂಡು ಇದು ಕಂಪ್ಲೀಟ್ ಡೀಟೇಲ್ಸ್ ಬಂದ ಒಂದು ಪ್ರೋಗ್ರಾಮ್ ಇದು ಕೊಟ್ಟೆ ಕಾಂಪಿಟೇಷನ್ ಅದು ಸ್ಟಾರ್ಟಿಂಗ್ ಇಂದ ಕಲಾಶ್ರೀ ಪ್ರಶಸ್ತಿ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಇಂದ ಕಾಂಪಿಟೇಷನ್ ಇಂದ ಶುರು ಆಗುತ್ತೆ ತಾಲೂಕ್ ಮಟ್ಟದಿಂದ ಶುರು ಆಗುತ್ತೆ ಅಲ್ಲಿ ಕಾಂಪಿಟಿಷನ್ ಕೊಟ್ಟೆ ಅಲ್ಲಿ ಕೊಟ್ಟಾದ ನಂತರ ಮಕ್ಳು ತುಂಬಾ ಬಂದಿದ್ರು ಮಾತ್ರ ಅಂದ್ರೆ ಅನ್ ಎಕ್ಸ್ಪೆಕ್ಟೆಡ್ ಅಷ್ಟ ಜನ ಅಂತ ಯಾರು ಎಣಿಸ್ಲಿಲ್ಲ ನಾನಂತೂ ಅಣಿಸ್ಲಿಲ್ಲ ಅಂದ್ರೆ ನಮ್ಗ ಈ ಮೂಲೆ ಕುಂದಾಪುರದಾಗೆ ಒಂದು ಮೂಲೆಯಲ್ಲಿ ಬಾಲಭವನ ಸೊಸೈಟಿ ಇಪ್ಪದು ಅಂದ್ರೆ ಗಾಂಧಿ ಪಾರ್ಕ್ ಅಲ್ಲಿ ಇಪ್ಪದ್ ಅದು ಅಂದ್ರೆ ಅಲ್ಲಿ ಅಲ್ಲಿ ಇತ್ತ ನಮ್ಗೆ ಗೊತ್ತಿಲ್ಲ ಇತ್ತು ನಿಜವಾಗಿ ನಾವೊಂದ್ ಹುಡ್ಕೊಂಡು ಹೋಗಿ ಎಲ್ಲ ಒಂದು ಕಾಂಪಿಟೇಷನ್ ಮಾಡ್ತೇವೆ ಕಾಂಪಿಟೇಷನ್ ಮಾಡ್ ನಾ ಯಕ್ಷಗಾನ ಪ್ರದರ್ಶನ ಕಾಲೆಯಲ್ಲಿ ಯೋಚನೆ ಮಾಡಿ ಯೋಚನೆ ಮಾಡಿ ಒಂದ್ ಯಕ್ಷಗಾನ ಮಾಡಿದೆ ಆ ಕಡೆಗೆ ಒಂದ್ ಮೂರ್ ನಿಮಿಷ ಅವಕಾಶ ಕೊಟ್ಟಿದ್ರು ಅವಕಾಶ ಕೊಟ್ಟಾಗ ಒಂದ್ ಯಕ್ಷಗಾನ ಮಾಡಿದ ನಂತರ ರಿಸಲ್ಟ್ ನಾಳೆ ಹೇಳ್ತೇವೆ ಇವತ್ತು ನೀವು ಹೋಗ್ಬೇಕು ಅಂತ ಹೇಳಿ ಕಡೆಗೆ ನಾಳೆ ರಿಸಲ್ಟ್ ಬಂತು ರಿಸಲ್ಟ್ ಬಂದ ಕೂಡ ಫಸ್ಟ್ ನೀವೇ ಇದ್ರಿ ಹೇಳಿ ಹೇಳಿದ್ರು ನೆಕ್ಸ್ಟ್ ಮುಂದೆ ಅಂತ ಕಂಡೆ ಅವ್ರ ಸೊತೆ ಜಿಲ್ಲಾ ಮಟ್ಟ ಇತ್ತು ಮತ್ತೆ ಅಂತ ಹೇಳಿ ನಾನು ಇಲ್ಲಿಗೆ ಎಂಡ್ ನಮ್ಮ ಪ್ರತಿಭಾ ಕಾರಂಜಿ ಕಣೆಗಂತ ಇಲ್ಲಿ ಎನ್ಸ್ತಿದ್ದೆ ಆತರ ಎಲ್ಲ ಅಂತ ಎನ್ಸ್ಲಿಲ್ಲ ನಾನು ಜಸ್ಟ್ ಕಾಂಪಿಟಿಷನ್ ಅಂತ ಎಣಸ್ಕೊಂಡಿದ್ದೆ ಅಲ್ಲೇ ಕಾಲರ್ಶಿಪ್ ಪ್ರಶಸ್ತಿ ಅಂತ ಎಣಸ್ಕೊಂಡಿದ್ದೆ ನಾನು ಜಿಲ್ಲಾ ಮಟ್ಟಕ್ಕೆ ಹೋದೆ ಜಿಲ್ಲಾ ಮಟ್ಟದಲ್ಲಿ ಬ್ರಹ್ಮಗಿರಿ ಎಲ್ಲ ಬಾಲಭವನ ಸೊಸೈಟಿಗೆ ಆದದ್ದು ಅವರಲ್ಲಿ ಮಾಡಿದಾಗ ಅಲ್ಲಿ ಸಹ ಒಳ್ಳೆ ಯಕ್ಷಗಾನ ಇನ್ನೊಂದು ಹುಡುಗಿ ಬಂದಿಲ್ಲ ಅಲ್ಲಿ ಅವರು ಒಳ್ಳೆ ರೀತಿ ಮಾಡಿದ್ರ ಒಳ್ಳೊಳ್ಳೆ ಅಂದ್ರೆ ನಮ್ಗೆ ಪ್ರದರ್ಶನ ಕಲೆ ಅನ್ನೋದು ಕೇವಲ ಯಕ್ಷಗಾನ ಒಂದೇ ಅಲ್ಲ ಅಲ್ಲಿ ಇದಿತ್ತು ಆ ಕ್ಲೇ ಮಾಡಲಿಂಗ್ ಇದಿತ್ತು ಕೆಲವರು ಭಾಷಣ ಮಾಡುದು ಇದಿತ್ತು ಪಿಕ್ ಅಂಡ್ ಸ್ಪೀಚ್ ಒಂದ್ ಐದ್ ನಿಮಿಷ ಟೈಮ್ ಇರುತ್ತೆ ಅದ್ ಎತ್ಕೊಂಡು ಅದನ್ನ ಮಾತಾಡೋದಿಲ್ಲ ತರ ಇದಿತ್ತು ಅದಷ್ಟ್ರಲ್ಲಿ ಸ್ವಲ್ಪ ಇನ್ನೂ ತುಂಬಾ ಜನ ಇದ್ದಿದ್ರು ಅಲ್ಲಿ ಜಿಲ್ಲಾ ಮಟ್ಟ ಆದ್ರಿಂದ ಒಳ್ಳೆ ಜನ ಇದ್ರು ತಾಲೂಕ್ ಮಟ್ಟದಕ್ಕಿಂತ ಜಿಲ್ಲಾ ಮಟ್ಟದ ಮತ್ತೆ ಜನ ಇದ್ರು ಅಲ್ಲಿ ಭಾಗವಹಿಸಿ ಅಲ್ಲೂ ಫಸ್ಟ್ ಬಂದೆ ಅಲ್ಲಿ ಫಸ್ಟ್ ಬಂದಾಗ ಎರಡೂ ಇದ್ರಿಗೆ ವ್ಯಾಷ ಹಾಕಿಯೇ ಮಾಡಿದ್ದೆ ನಾನು ಯಾಕಂದ್ರೆ ಯಕ್ಷಗಾನ ವ್ಯಾಶ ಹಾಕಿರ ಮಾತ್ರ ಅದೊಂದು ಬುಕ್ ಅದಿಲ್ಲ ಯಕ್ಷಗಾನ ಮಾಡ್ದಂಗ ಅನ್ಸುತ್ತೆ ನಾವು ಎಷ್ಟೇ ಅಭಿನಯ ಮಾಡಿದ್ರು ಅದ್ ಯಕ್ಷಗಾನ ಹಾಕೊಂಡ್ರೆ ವ್ಯಾಷ ಹಾಕೊಂಡು ದುಃಖ ಒಳ್ಳೆ ಕಲೆ ಈಗ ವೇದಿಕೆ ಬಂದವನೇ ಯಕ್ಷಗಾನ ಬಂದ್ರು ಕೂಡ ಎಲ್ಲ ವಿಜಿಲ್ ಆಡಿದ್ರು ಕೆಲವರು ಅಷ್ಟು ಒಳ್ಳೆ ಅಂದ್ರೆ ನಮ್ ಕರಾವಳಿಯವರೇ ಹಂಗಿದ್ದ ಅಲ್ಲ ಅದ ಕೂಡಲೇ ಅಲ್ಲಿ ಫಸ್ಟ್ ಬಂದೆ ಫಸ್ಟ್ ಬಂದ್ ಕೂಡಲೆ ನಂಗೆ ಒಂದ್ಸಲ ನೆಕ್ಸ್ಟ್ ರಾಜ್ಯ ಮಟ್ಟ ಮೈಸೂರನ್ನ ನಡೆಯುವುದು ಅಂದ್ರೆ ಮೈಸೂರ ನಡೆಯುವುದು ಅಂದ್ರೂ ಕೂಡ ಖುಷಿ ಆಯಿತು ಯಾಕಂದ್ರೆ ನನ್ ಕನ್ಸು ಅದೊಂದು ಬೇರೆ ಕಡೆ ಹೋಗಿಕ್ ಅಂತ ಹೇಳಿದಿತ್ತು ಬರೀ ನಮ್ಮೂರಗೆ ಮಾಡೋದಲ್ಲ ನಾ ಕಡೆ ಅಂತ ಹೇಳಿ ಒಂದಿದಿತ್ತು ಆ ಒಂದೊಳ್ಳೆ ಒಳ್ಳೆ ಅನ್ನ ನೆನ್ಸ್ಕೊಂಡು ಮೈಸೂರಿಗೆ ಅಂತ ಹೇಳಿ ಹಾ ಸರಿ ಅಂತ ನಾನು ಎಂತ ಪ್ಲಾನ್ ಎಂತ ಅಂದ್ರೆ ಫ್ಯಾಮಿಲಿ ಜೊತೆಗೆ ಹೋಯ್ ಆರಾಮ್ಸೆ ಅಲ್ಲಿ ಅಲ್ಲಲ್ಲಿ ಏನೆಲ್ಲ ಇದ್ ಮಾಡೋಕಿತ್ತದ್ನೆಲ್ಲ ತಿಳ್ಕಂಡು ಅಲ್ಲಿ ಹೋಯ್ ಅಂತ ಹೇಳಿ ಭಾರಿ ಗರ್ಜೆ ಕೋತಿದ್ದಿದ್ದೆ ನಾನು ಅಲ್ಲ ಅನೌನ್ಸ್ಮೆಂಟ್ ಮಾಡ್ತಿ ನಿಯಮಾವಳಿಗಳು ಹೇಳಿ ಒಂದ್ ಇಷ್ಟದ ಪಟ್ಟಿ ಹೇಳುವ ಹೇಳಿದ್ರು ನಾವೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ಯಾಕೆಂದ್ರೆ ನಾವು ಇದ್ ಮಾಡುದು ಮತ್ತೆ ಇಲ್ಲಿಗೆ ಪೇರೆಂಟ್ಸ್ ಅವಕಾಶ ಇಲ್ಲ ಅಫಿಡಾವತ್ ಮಾಡ್ಕೋಬೇಕು ಹಾಗಾಗಿಲ್ಲ ಹೇಳಿ ಹೇಳಿ ಅಷ್ಟೋ ಆದ್ರೆ ನನ್ನ ಮುಗ ಪ್ಯಾಚಿ ಹೋಯ್ತು ಕಳಿಗೆ ಇನ್ನೇಂತ ಮಾಡುದು ನಂಗೆ ಒಬ್ಬಳೆ ಹೋಪಕ್ಕೆ ಧೈರ್ಯ ಇಲ್ಲ ನಾನು ಹತ್ತನೇ ಕ್ಲಾಸ್ ಅಷ್ಟೊತ್ತಿಗೆ ಅಷ್ಟೇ ಧೈರ್ಯದಕ್ಕಿಂತ ಹೆಚ್ಚು ಅಷ್ಟು ದೂರ ಜರ್ನಿ ಮಾಡಿದವಳಲ್ಲ ನಾನು ಮೈಸೂರಿಗೆಲ್ಲ ಒಬ್ಬಳೆ ಹೋದವಳೆ ಅಲ್ಲ ನಾನು ಏನು ಉಡುಪಿ ಮಂಗ್ಳೂರು ಅಷ್ಟೇ ಅಬ್ಬಬ್ಬ ಅಂದ್ರೆ ಅದಕ್ಕಿಂತ ಜಾಸ್ತಿ ಹೇಳಿಲ್ಲ ಕಡೆಗೆ ಮೈಸೂರಿಗೆ ಹಿಂಗೆ ಹೇಳಿರಲ್ಲ ಎಂತ ಮಾಡೋದು ಹೇಳಿ ಆಲೋಚನೆ ಮಾಡಿ ಅಲ್ಲಿ ಅಲ್ಲಿ ಖುಷಿಯಿಂದ ಹಂಗೆ ವಾಪಸ್ ಬಂದೆ ಕಡೆಗೆ ಇನ್ಫಾರ್ಮೇಶನ್ ಅಲ್ಲೇ ಹೇಳಿದ್ರು ಉಡುಪಿ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಇಬ್ಬರು ಹೋತ್ರು ಮತ್ತೆ ನಿಮ್ಮ ಶಾಲೆಯ ಗುರುಗಳು ಯಾರೊಬ್ರು ಅಂತ ಹೇಳಿ ಅಲ್ಲ ನಂಗೆ ಸ್ವಲ್ಪ ರಗಳಿ ಆಯ್ತು ಅಂದ್ರೆ ಶಾಲೆಗೆ ಯಾರು ಬಪ್ಪಕ್ಕೆ ಒಪ್ಲಿಲ್ಲ ಎಂತಕ್ಕಂತ ನಾವು ಅದ ಯಾಕಂದ್ರೆ ಪರ್ಸನಲ್ ಇರ್ಬೋದು ಅಂತ ಆಯ್ತು ನಂಗೆ ಬೇಜಾರಾಯ್ತ ಮಾತ್ರ ಅದನ್ನ ಪ್ರತಿ ಸಲ ನಾವು ಅದನ್ನ ಹೇಳ್ತಾ ಇತ್ತು ಕಮ್ದಲ್ಲ ಅದನ್ನೊಂದು ಕಣ್ಣು ಒಂದ್ಸೂರಿ ಮುಂದ್ ಬಪ್ಪಕ್ ನಾವು ಕಾಮ್ ಯಾಕಂದ್ರೆ ನಾವು ಅದನ್ನ ಅಂದ್ರೆ ಅಲ್ಲೇ ಬೇಜಾರಾಯ್ಕೊಂಡ್ರೆ ನಾವು ಅಲ್ಲೇ ಇರತ್ತ ಮುಂದೆ ಬಪ್ಪ ಕಡೆಗೆ ಎಂತ ಮಾಡುದು ತಿರ್ಲಿ ಹಾ ಎಂತಾರು ಇಲ್ಲಿ ಧೈರ್ಯ ತಕೊಂಡ್ಕಂತ ಶ್ರೀಪತಿ ಇರಲ್ಲಾರ ಅಂತ ಹೇಳಿ ಹೇಳಿ ನಾನು ಆಗಲೇ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಅವ್ರು ಕಾಲ್ ಮಾಡಿ ಹೇಳಿ ಕಾರಣ ಯಾ ಇವತ್ತೇ ಆಯ್ಲಿ ಯಾವತ್ತೇ ಐಲಿ ನೀ ಹೊರಗೆ ಹೋಪ್ ಹೊಳೆ ಆದ್ರಿಂದ ನೀನು ಒಂದ್ ಹೆಜ್ಜೆ ಮನ್ಸ್ ಮಾಡ್ಕೊಂಬ ಆಯ್ ಅಂತ ಹೇಳಿ ಕಡಿ ನಾನು ಅವ್ರ ಜೊತೆಗೆ ಉಡುಪಿ ಮಹಿಳಾ ಮಕ್ ಮಕ್ಕಳ ಅಭಿವೃದ್ಧಕ್ಕೆ ಜೊತೆಗೆ ನಾನು ಟ್ರೈನಲ್ಲಿ ಹೋದೆ ಹೋಯ್ ಅಲ್ಲಿ ಮೂರ್ ದಿವಸ ಹಾಲ್ಟ್ ಅಂತ ಹೇಳಿದ್ರು ನಾಲ್ಕನೇ ದಿವ್ಸ ರಿಸಲ್ಟ್ ಅಂತ ಹೇಳಿದ್ರು ಮೂರ್ ದಿವಸ ನಮ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನ್ನ ಅಲ್ಲಿ ಆತರ ಎಕ್ಸ್ಪೀರಿಯೆನ್ಸ್ ಕಾಣ್ಲಿಲ್ಲ ಫಸ್ಟ್ ಡೇ ಹೋದಾಗ ನಮ್ನ ಕಾಂಪಿಟಿಷನ್ ಪ್ರದರ್ಶನ ಕಲೆ ನಾವೇನ್ ರೆಡಿ ಮಾಡ್ಕೊಂಡು ಹೋಯ್ತು ಅದು ನಮ್ಗೆ ಅವಕಾಶ ಕೊಡ್ತಾರೆ ಅದಾದ ನಂತರ ಅನ್ಎಕ್ಸ್ಪೆಕ್ಟೆಡ್ ಅವ್ರಿಗೆ ಮನ್ಸಿಗೆ ಬಂದ ಅವ್ರ ಪ್ರದರ್ಶನ ಕಲೆ ಹೇಳ್ತಾರೆ ನಾವ್ ಅದನ್ನ ಮಾಡ್ತೇವೆ ಅಸ್ಕಷ್ಟೇ ಆನ್ ದಿ ಸ್ಪಾಟ್ ನಮ್ಗೆ ಈಗ ನೀ ನಾಟಕ ಕೋಡಂಗಿ ಕಣೆ ಮಾಡ್ಕೊಂಡ್ರು ನಾವ್ ರೆಡಿ ಇರ್ಬೇಕು ಅಷ್ಟು ರೆಡಿ ವೀಕ್ಷಕೊಂದು ಪಾತ್ರಕ್ಕೂ ನಾವ್ ರೆಡಿ ಇರ್ಬೇಕು ಆ ತರ ಇದ್ ನಮ್ ಕೈಲಿ ವೆರೈಟಿ ವೆರೈಟಿ ಇಡೀ ಪ್ರ ಒಂದು ಕರ್ನಾಟಕದ ಯಾವ ಯಾವ ಕಲೆ ಇತ್ತು ಗಣಿ ಅದೆಲ್ಲ ಲಿಸ್ಟ್ ಮಾಡ್ಕೊಂಡ್ ಬಂದಿರ ಎಲ್ಲ ವಿದ್ವತ್ತಾದವ್ರ ಎಲ್ಲರೂ ಪಂಡಿತರೆ ಬಂದಲ್ಲಿ ಮಾರ್ಕ್ ಹಾಕೋಕೆ ಏನು ಇದು ಅಂದ್ರೆ ಅಥವಾ ಈಗ ಮಾರ್ಕ್ ಕೆಲವ್ರು ಹೇಳ್ತಾರೆ ಮಾರ್ಕ್ ಹಾಕೋ ಸುಳ್ಳ ತಪ್ಪು ಇನ್ ಕೆಲವ್ರು ಗಲಾಟಿ ಮಾಡೋರ್ ಇರ್ತಾರೆ ಮಾರ್ಕ್ ಕದೆ ತಪ್ಪು ಸುಳ್ಳು ಅವ್ರ ಗಡಿಬಿಡಿ ಮಾಡ್ರ ಮಾಡ್ರು ಮೋಸ ಮಾಡ್ರು ಅಲ್ಲಿ ಹೋಯ್ ಒಳಗೆ ಹೋಯ್ ಚೇಂಜ್ ಆಯ್ತು ಅಂಬವರು ಎಷ್ಟೋ ಜನ ಇದ್ರು ಎದ್ರಿಗೆ ಮಾರ್ಕ್ ಹಾಕಿದ್ರು ಎದರಿಗೆ ಕ್ಯಾಲ್ಕುಲೇಷನ್ ಆಯ್ತು ಆದ್ರೆ ಆ ಮಾರ್ಕ್ ರಿವೀಲ್ ಮಾಡ್ಲಿಲ್ಲ ಅವರೇ ಇಟ್ಕೊಂಡ್ರು ನಮ್ ಜೊತೆಗೆ ನಾಲ್ಕು ದಿನ ಅವ್ರು ಸ್ಪೆಂಡ್ ಮಾಡಿದ್ರು ಟೈಮ್ ನಮಗೆ ಹಗಲಂತಿಲ್ಲ ರಾತ್ರಿ ಅಂತಿಲ್ಲ ಮಲ್ಕಮ್ಕ್ ಅವಕಾಶವೇ ಕಮ್ಮಿ ನಮ್ಗೆ ಯಾಕಂದ್ರೆ ನಾಳಿಗೆ ಇನ್ ಎಂತ ಕೊಡ್ತಾರೆ ಮುರಿತಿ ತಲೆಗೆ ಯೋಚನೆ ಮಾಡ್ತೀನಿ ರಾತ್ರಿ ಹನ್ನೆರಡಾರು ನಮ್ಮ ನಮ್ ತಲೆಯೊಳಗೆ ಪ್ರದರ್ಶನ ಕಲೆ ಯಾವ್ದಿತ್ತು ಅಂತ ಹೇಳಿ ಗೂಗಲ್ ಸರ್ಚ್ ಮಾಡೋದೇ ಆಯ್ತು ನಮ್ದು ನನ್ನ ಹತ್ರ ಇತ್ಪು ಕೀಪ್ಯಾಡ್ ಮೊಬೈಲ್ ನಾನ್ ಕೊಟ್ ಕಳ್ಸೋದು ಯಾಕಂದ್ರೆ ನನ್ನ ನಮ್ಮ ಅಮ್ಮನಾಗ ಅಷ್ಟು ಅನುಕೂಲ ಇರಲಿಲ್ಲ ಆಗ್ಲಿ ನನ್ನ ಅಕ್ಕನೇ ಫಸ್ಟ್ ಮೊಬೈಲ್ ತಕೊಂಡದೇ ಡಿಗ್ರಿ ಬಂದ್ರ ಮ್ಯಾಮ್ ಟಚ್ ಸ್ಕ್ರೀನ್ ಮೊಬೈಲ್ ಆ ನನ್ನ ಹತ್ರ ಕೀಪ್ಯಾಡ್ ಮೊಬೈಲ್ ಗೂಗಲ್ ಓದ್ತು ಕೇಂದ್ರ ಇತ್ತು ನನ್ನ ಹತ್ರ ಪಕ್ಕದ ಬಂದವರೊಬ್ಬರು ಅವ್ರ ಹತ್ರ ಹೇಳಿ ಹೆಂಗ ಹೆಂಗಿತ್ತ ಏನೇನು ಅವ್ರ ಪ್ರಿಪರೇಷನ್ ಪತಿ ನಾನು ಒಂದ್ ಸ್ವಲ್ಪ ಪ್ರಿಪರೇಷನ್ ಆದ ಓ ನಾಳೆ ನಂಗೆ ಇದನ್ನು ಕೇಳ್ಬೋದು ಇದನ್ನು ಕೇಳ್ಬಹುದು ಹಿಂಗೂ ಕೇಳ್ಬಹುದು ಹಾಂಗೂ ಕೇಳ್ಬಹುದು ಅಂದ್ರೆ ಇಂಟರ್ವ್ಯೂ ರೆಡಿ ಆತಾರಲ್ಲ ಆ ರೀತಿ ರೆಡಿ ಆಯ್ತು ನಾವ್ ಬಹ ನಮ್ಗೆ ಬಾಳಿ ಒಂಥರ ಎಂತ ಅಂತ ತಬ್ಬಿ ಬೈ ಹೋಯ್ತು ನಾವು ಅಂದ್ರೆ ಅಲ್ಲಿ ನಮ್ಗೆ ಸಿಕ್ಕ ಪಾಠ ಏನಂತ ಹೇಳ್ರೆ ನಾವ್ ಕಲ್ತದೊಂದೇ ನಾವೇ ದೊಡ್ಡ ಜನ ಅಲ್ಲ ನಮ್ಕಿಂತ ಎಷ್ಟೋ ಮೀರಿದಂತಹ ಪ್ರತಿಭೆಗಳು ಎಷ್ಟೋ ರೀತಿ ಮಂಡಿ ಓಡಿಸುವಂತಹ ಎಂಬುದನ್ನ ಮಂಡಿ ಓಡಿಸಿದ್ರಂತ ಎಂಬುದನ್ನ ನಮ್ ತೋರ್ಸಿ ಕೊಟ್ಟಿತ್ತು ಆ ವೇದಿಕೆ ಒಳ್ಳೆ ಕಲುಕೊಂದು ಒಳ್ಳೆ ಒಳ್ಳೆ ನಂಗೆ ಅವಕಾಶ ಸಿಕ್ತಲ್ಲಿ ಫಸ್ಟ್ ಪ್ರೈಸ್ ನಮ್ಗೆ ಕಲಾಶ್ರೀ ಪ್ರಶಸ್ತಿ ಸಿಕ್ತ ನಂಗೆ ಫಸ್ಟ್ ಪ್ರೈಸ್ ಕಲಾಶ್ರೀ ಪ್ರಶಸ್ತಿ ಸಿಕ್ತು ಪ್ರದರ್ಶನ ಕಲೆಯಲ್ಲಿ ಯಕ್ಷಗಾನದ ಗಂಡು ಕಲೆ ಪ್ಲಸ್ ಈ ಎಲ್ಲಾ ಆಕ್ಟಿವಿಟೀಸ್ ಮಾಡಿದಕ್ಕೆ ಅವರು ಮಾರ್ಕ್ ಹಾಕಿ ಲಾಸ್ಟಿಗೆ ಕೊಟ್ರು ಆಮೇಲೆ ಅಲ್ಲಿ ನಂಗೆ ಪ್ರೈಸ್ ಕೊಡೋದಿಗ್ ಮಾತ್ರ ನಂಗೆ ನಿಜವಾಗಿ ಬೇದೈತ್ ಮನೆಯವ್ರು ಯಾರಿಲ್ಲ ನನ್ನ ಜೊತೆಗೆ ಬಪ್ಪವ್ರು ಯಾರಿಲ್ಲ ನಾನು ಒಬ್ಳೆ ಏಕಾಂಗಿಯಾಗಿ ಹೋಯ್ನಲ್ಲ ಆವತ್ ನಾನು ಕಂಡೆ ಏಕಾಂಗಿ ಹೋರಾಟದಲ್ಲೂ ಜಯ ಸಿಗ್ಬೇಕಾದ್ರೆ ನಮ್ಮ ಹತ್ರ ಆತ್ಮ ಬಲ ಇರ್ಬೇಕು ಅನ್ನೋದು ನಂಗೆ ಗೊತ್ತಾಯ್ತು ಆಮೇಲೆ ಅದ್ ನಂತರ ಮಾತ್ರ ಒಂದು ಲೆಕ್ಕದೇ ಬೇಜಾರಿದ್ರು ಕೂಡ ಇಡೀ ಮೈಸೂರೆ ಮೆರವಣಿಗೆ ಟಾಂಗ ಗಾಡಿಯಲ್ಲಿ ನಮ್ಗೆ ಸನ್ಮಾನ ರೋಡ್ ಗಲ್ಲಿ ಗಲ್ಲಿ ಹೋದಲ್ಲ ಒಬ್ಬೊಬ್ರು ಹಾರ ಹಾಕೋರು ಅಲ್ಲಂದ್ರೆ ಒಳ್ಳೆ ಸೆಲೆಬ್ರಿಟಿ ತರ ನಮ್ಗೊಂದು ಇದು ಮಾಡಿದ್ರು ಆಮೇಲೆ ಮೈಸೂರು ಮಹಾರಾಜನ ಅರಮನೆ ಕರ್ಕೊಂಡು ಫ್ರೀ ಅಲ್ಲಿ ಎಲ್ಲರೂ ಒಳಕೊಂಡು ನಾವು ಅಷ್ಟ್ ದೊಡ್ಡ ಅರಮನೆ ಕಂಡವ್ರಲ್ಲ ನಮ್ಮ ಮನೆಯ ಅರಮನೆಯನ್ನೇ ಎನ್ಸ್ಕೊಂಡವ್ರು ನಾವು ಅಷ್ಟ್ ದೊಡ್ಡ ಅರಮನೆ ಒಳಗೆ ಕರ್ಕೊಂಡು ಅಲ್ಲಿ ಸನ್ ಮಹಾರಾಜರು ಇದ್ರ ಅಳಿಗೆ ಅವರತ್ರ ಹತ್ರ ಸನ್ಮಾನ ಮಾಡಿಸಿ ಆಮೇಲೆ ಅವರು ಹೇಳಿದರು ನಿಮಗಿನ್ನ ಮೈಸೂರಲ್ಲಿ ಯಾವ ಥರ ಬೇಕಾದರೂ ಫೆಸಿಲಿಟಿ ಸಿಗ್ತದೆ ಅಂದರೆ ಇಲ್ಲಿ ರಾಜ್ಯ ಮಟ್ಟದ ಕಲಾಶ್ರೀ ಪ್ರಶಸ್ತಿ ಆದ್ದರಿಂದ ಕೆಲಸಕ್ಕೆ ಅಥವಾ ನಿಮಗೆ ಕಲಿಯುವಿಕೆ ಏನೇ ಹೆಲ್ಪ್ ಕಣಿ ಯಾಕಂದ್ರೆ ಕಲಾ ವಿಭಾಗದಿಂದ ನಾವು ಇಲ್ಲಿ ಆಯ್ಕೆ ಮಾಡಿದ್ವಿ ಕಲಾಶ್ರೀ ಅನ್ನುವಂಥದ್ದು ಒಂದು ಕಲೆ ವಿಭಾಗದಿಂದ ಮಾಡಿಸಿದ್ದು ಇಲ್ಲಿ ವೆರೈಟಿ ವೆರೈಟಿ ಪ್ರತಿಭೆಗಳು ಬಂದಿದ್ರು ನೀವು ಕಲಾಶ್ರೀ ಪ್ರಶಸ್ತಿ ಆಯ್ಕೆ ಇದ್ರೆ ಅಂಡ್ ಅವಾರ್ಡ್ ವಿನ್ನರ್ ಇದ್ರಿ ನೀವು ಆದ್ರಿಂದ ನಿಮ್ಗೆ ಏನು ಬೇಕೋ ಫೆಸಿಲಿಟೀಸ್ ಕೇಳಿ ನನ್ನ ಜೊತೆಗೆ ಇನ್ನೂ ಸ್ವಲ್ಪ ಜನ ಅವಾರ್ಡ್ ವಿನ್ನರ್ ಇದ್ರು ಬೇರೆ ಬೇರೆ ಜಿಲ್ಲೆಯವರಿದ್ದರು ಅವ್ರ ಜೊತೆಗೆಲ್ಲ ಬೆರಕ್ಕೊಂದು ಅವಕಾಶ ಸಿಕ್ತು ನಮ್ಮ ಮನೆಯವ್ರ ಹತ್ರನೇ ನಾ ಇದ್ದವಳು ಬೇರೆಯವ್ರ ಜೊತೆಗೆಲ್ಲ ಹೋಯಿ ಅವರ ಒಂದು ಅನುಭವಗಳನ್ನ ಎಷ್ಟೋ ಜನ ಪಾಪ ಕಷ್ಟಪಟ್ಟು ಬಂದಿದ್ರು ದಿನದ ನೂರು ರೂಪಾಯಿ ಒಟ್ಟು ಹಾಕೊಂಡು ಅಂದ್ರೆ ಆ ಬಸ್ಸಿಗೆ ಹೋಗು ಬಸ್ ಚಾರ್ಜ್ ಹಾ ಅದೇ ನಮ್ ತಯಾರಿ ಮಾಡಿ ನನ್ ಕಳ್ಸಿ ಕೊಟ್ಟಿರು ನಾನೊಬ್ಳು ಹುಡುಗಿಯೇ ಹೋದೆ ಅಲ್ಲಷ್ಟು ಜನ ನನ್ನ ಕಾಂಪಿಟಿಟರ್ಸ್ ನಿಜಾಗಿ ಹೇಳ್ಕೊಂಡು ನನ್ ಮುಂದಿಪ್ಪ ಹುಡುಗ್ರೆ ಯಕ್ಷಗಾನ ತೆಂಕ್ತಿಟ್ಟಿಂದ ಒಬ್ಬ ಹುಡುಗನಿಂದ ಆಮೇಲೆ ಉತ್ತರ ಕನ್ನಡದಿಂದ ಯಕ್ಷಗಾನ ತಕೊಂಡ್ ಬಂದಿದ್ರು ಈಗ ಯಕ್ಷಗಾನ ಯಕ್ಷಗಾನ ಫೈಟ್ ಅಂತ ಹೇಳಿ ಹೇಳಿ ಯಕ್ಷಗಾನ ಫೈಟ್ ಯಕ್ಷಗಾನದವರಿಗೆ ಕೂಡ ಯಕ್ಷಗಾನವರಿಗೆ ಮಾರ್ರೆ ಅಂತ ಹೇಳಿ ಹೇಳ್ತಾರಲ್ಲ ಕೆಲವರು ಅದು ಸುಳ್ಳಮದ್ ಕಾಣ್ಲಕ್ ನಿಜವಾದ ಕಾಂಪಿಟಿಷನ್ ನಿಜವಾದ ಕಲಿಕೆ ಎಂಬುದು ನಾನ್ ಅಲ್ಕಂಡೆ ಆಮೇಲೆ ಇಡೀ ಮೆರವಣಿಗೆ ಮಾಡ್ರು ಕೂಡ ನಂಗೆ ಭಾರಿ ಖುಷಿ ಆಯ್ತು ಅಹ್ ಅಷ್ಟೊತ್ತ ಕಣ್ಣೆಗೂ ಬಂತು ಯಾರು ಕಾಂಬರ್ ಇಲ್ಲಲ್ಲ ಇಷ್ಟೆಲ್ಲ ಇದ್ದು ನಂಗೆ ಆಡಂಬರ ಇದ್ದು ಅಂತ ಇಲ್ಲ ಅಂತ ಆಮೇಲೆ ಅಲ್ಲೇ ಅನ್ಕಂಡೆ ಇರ್ಲಿ ನಂಗೆ ಇಷ್ಟೆಲ್ಲ ಯಾರು ಸಪೋರ್ಟ್ ಮಾಡಿ ನನ್ನ ಅಪ್ಪ ಅಮ್ಮರು ಕಳ್ಸಿರಲ್ಲ ಇಲ್ಲಿ ಅವರಿಗೆ ಅಂತ ಅಷ್ಟಾದ್ಮೇಲೆ ನನಗೆ ಅಪ್ಪ ಅಮ್ಮ ನಂಗೆ ಅವಾರ್ಡ್ ಬಂದ ಕಾಲ್ ಮಾಡಕು ನನ್ನ ಹತ್ರ ಮೊಬೈಲ್ ಚಾರ್ಜ್ ಇಲ್ಲ ಯಾಕಂದ್ರೆ ನಾನು ನಾಲ್ಕು ದಿವಸ ಇದ್ರ ಬಗ್ಗೆನೇ ಆಲೋಚನೆ ಇದೆ ಚಾರ್ಜ್ ಮಾಡ್ಕೊಂಬೆಲ್ಲ ಚಾರ್ಜರ್ ಹಿಡ್ಕೊಂಡು ಹೋಯ್ಲಿ ನಮ್ಗೆ ಅಷ್ಟರ ತಲೆ ಒಳಗೂ ಇಲ್ಲ ಅದಲ್ಲ ಅಷ್ಟೆಲ್ಲ ಇದಲ್ಲ ಅದ್ರ ಮೇಲೆ ಖುಷಿ ಆಯ್ತು ನಂಗೆ ಕಲಾಶ್ರೀ ಪ್ರಶಸ್ತಿ ಒಂದು ಜಿದ್ದ ಜಿದ್ದಿಯೊಳಗ ಒಂದು ಹೋಯ್ ಬಂದಂಗ ಆಯ್ತು ಸಿಕ್ತಂತ ಕಡೆ ಸದ್ಭಾವನಾ ಪ್ರಶಸ್ತಿ ಸಿಕ್ತ ಅದು ಹಿಂಗೆ ಅದೇ ಅದು ಕಾಂಪಿಟೇಷನ್ ಕಡೆ ಉಡುಪಿಯಲ್ಲಿ ನಿಮ್ಗೆ ಜಿಲ್ಲಾ ಪ್ರಶಸ್ತಿ ಸಿಕ್ತ ಕಲಾ ವಿಭಾಗದಲ್ಲಿ ಕಡೆಗೆ ಈ ತರ ತುಂಬಾ ಪ್ರಶಸ್ತಿಗಳು ನಿಮ್ ಸಿಕ್ತ ನಿಮ್ ನಂಗ್ ಖುಷಿ ಆತ ಅಂತ ಗೊತ್ತಾ ನಿಮ್ಗೆ ಇನ್ನು ನಾನು ಎಂತ ಮಾಡ ಗಳಿಸದ್ ಕಡಿಮೆ ಇನ್ನು ಮಾಡೋಕೆ ಜಾಸ್ತಿ ಅಂಬುದೊಂದು ಚಲ ಇತ್ತಲ್ಲ ಅದು ಅದು ಈ ಕಾಂತೇಪು ಎಲ್ಲ ಹೆಂಗ್ ಯಾರೆಲ್ಲ ಕಾಂತ ಇದ್ರ ಇವತ್ತು ಮಕ್ಕಳು ಯುವ ಜನತೆ ಎಷ್ಟೋ ಜನ ತುಂಬಾ ಜನ ಹಾಳತ್ತೆ ಪಬ್ಜಿ ಅದು ಇದು ಮೊಬೈಲ್ ಲೂಡೋ ಅಂದ ಅಂಥ ವಿದ್ಯಾರ್ಥಿಗಳಿಗೆ ನೀವು ಒಂದು ವ್ಯತಿರಿಕ್ತವಾದ್ರಿ ಎಂಬುದು ಒಂದು ಒಂದು ಖುಷಿ ವಿಷಯ ಆ ಇನ್ನು ಈಗ ನೀವು ನಾಟ್ಯ ಸ್ಟಾರ್ಟ್ ಮಾಡ್ತೀರಿ ವೇದಿಕೆಗಳಲ್ಲಿ ಮಾಡ್ತೀರಿ ಭಾಗವತಿಕೆ ಮಾಡ್ತೀರಿ ಅಲ್ಲಿನ ಯಾವ್ದಾದ್ರು ಘಟನೆಗಳು ನಿಮಗೆ ನೋವು ಅಥವಾ ಖುಷಿ ಕೊಟ್ಟಂತ ಘಟನೆಗಳು ಯಾವ್ದಾದ್ರು ಇತ್ತ ನಂಗೆ ಖುಷಿ ಕೊಟ್ಟೋದಿದೆ ನಾನು ಒಂದು ಭಾಗವತಿಗೆ ಕಲ್ತಂತ ಎರಡು ವರ್ಷದಲ್ಲೇ ನಂಗೆ ಒಂದು ಅವಕಾಶ ಕೊಟ್ರಲ್ಲ ಅಂದ್ರೆ ನನ್ನ ಮೇಲೆ ಅವ್ರಿಗೆ ನಂಬಿಕೆ ಇತ್ತಲ್ಲ ಹೇಳಿ ಒಂದು ನಂಗೆ ಖುಷಿ ಆಯ್ತು ಅಂದ್ರೆ ಮೇಲೆ ನಂಗೆ ನಂಬಿಕೆ ಇಲ್ಲ ಅಂತ ಅರ್ಥ ಅಲ್ಲ ಅವರು ನನ್ನ ಮೇಲೆ ಇಟ್ಟಂತಹ ನಂಬಿಕೆನ ನಾನು ಉಳಿಸ್ಕೊಳ್ಳುವಲ್ಲಿ ಒಂದ್ ಮಟ್ಟದಲ್ಲಿ ಕಂಪ್ಲೀಟ್ ನ ಸಕ್ಸಸ್ಫುಲ್ ನಾನು ಹೇಳುದೇ ಇಲ್ಲ ನಾನು ಇವತ್ತಿಗೂ ಅಷ್ಟೇ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೇಳುದು ನೀ ಅವಾರ್ಡ್ ಬಂದ ತಕ್ಷಣ ಒಂದ್ ಪಾರ್ಟಿ ನಿಮ್ಗೆ ಅನ್ಸುಕುವಾಗ ನಾನು ಹೇಳುದು ಈಗ ನಾವು ಇವತ್ತು ಇಲ್ಲಿ ಕರ್ಕೊಂಡು ಬಂದು ಕುಡಿಸಿದ್ದು ನಾನು ಸ್ಟಾರ್ ಎಂಬ ಭಾವನೆ ನಿಮಗೆ ಬಂದ್ರೆ ನಾವು ಹೋಯ್ತು ನೀವು ಇನ್ನಷ್ಟು ನೀವು ಬೆಳಿಕ ಇದನ್ನ ಕಂಡು ಇನ್ನಷ್ಟು ಮಕ್ಕಳು ಈಗ ನಿಮ್ಮ ದಾರಿಯನ್ನ ಫಾಲೋ ಮಾಡ್ಕೊಂಬ ಉದ್ದೇಶ ನಮ್ದು ಒಂದು ಕಾಲ್ ಇತ್ತು ಮಾತಾಡುವ ಹಲೋ 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 ನಮಸ್ಕಾರ ಕಾರ್ಯಕ್ರಮ ಯಾರು ಮಾತಾಡೋದು

ಯಕ್ಷಗಾನ ಅಭಿಮಾನಿ ಅವರು ಆ ಹಾಲಿಡೆ ಮೇಳಕ್ಕಲ್ಲ ಈಗ ಫಸ್ಟ್ ಅವರು ಕುಕ್ಕಂ ಮೇಲ್ದಂಗು ಇಲ್ಲ 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 ನಮ್ಗೆ ಮೈರ ಪರಿಚಯ ರಾಘವೇಂದ್ರ ಮೈರ ಪರಿಚಯ ಇತ್ತು ಹಂಗ ಕೊಯ್ ಅವ್ರ ಯಕ್ಷಗಾನ ಪ್ರೇಮಿ ಒಂದು ಹೋಟ್ಲ್ ಇಟ್ರೆ ಫ್ರೀ ಕಲಾವಿದರಿಗೆಲ್ಲ ಫ್ರೀ ಎಲ್ಲ ಅವ್ರ ಎಷ್ಟೋ ಜನರು ಹೇಳ್ತರು ಅಂದ್ರೆ ಎಲ್ಲರಿಗೂ ಫ್ರೀ ಕೊಡ್ಕೊಳ್ಬಿಡಿ ಯಾಕಂದ್ರೆ ಅವ್ರ ಹೊಟ್ಟಿಗೆಲ್ಲ ಒಂದ್ ಸ್ವಲ್ಪ ಹೇಳಿ ಒಂದು ದುಡಿಮೆ ಅಲ್ಲ ಅಂದ್ರೆ ಅದ್ ಇವ್ರಿಗೊಂದು ಅಭಿಮಾನ ಯಕ್ಷಗಾನದ ಮೇಲೆ ಅಭಿಮಾನ ಯಾರು ಕಲಾವಿದ್ರು ಬಂದ್ರು ಕಾಪಿ ಕಾಪಿಚ್ಚಿ ಕೊಟ್ಟು ದೋಸೆ ಮಸಾಲೆ ದೋಸೆ ಸುಬ್ಬಣ್ಣ ಹೇಳಿ ಫೇಮಸ್ ಅವ್ರ ಹಾಲಿಗೆ ಬಾರಿ ಒಂದು ನಮ್ಗೂ ಸಪೋರ್ಟ್ ಒಳ್ಳೆ ಮಾಡ್ತಾರ ಈಗ ನೀವು ಆಳ್ವಸ್ ನೋಡಿ ಪ್ರದರ್ಶನ ಮಾಡ್ರಿ ಹೌದು ಅದು ಅವಕಾಶ ಸಿಕ್ಕತ್ತು ಆಳ್ವಾಸ್ ನೋಡಿ ಸೀರಿಯಲ್ ಪ್ರದರ್ಶನ ಮಾಡುದು ಅದೊಂದು ದೊಡ್ಡ ಭಾಗ್ಯ ಚಂದನ ಟಿವಿ ಅಲ್ಲೂ ಪ್ರದರ್ಶನ ಮಾಡ್ರಿ ಆಳ್ವಾಸ ಅಲ್ಲಿ ಒಂದು ಯಕ್ಷನಾಟಕಿ ನಿಮ್ಗೆ ಪ್ರೈಸ್ ಬಂತು ಅದ್ರ ಬಗ್ಗೆ ಆಳ್ವಾಸ ಅಲ್ಲಿ ನಾನು ಡಿಗ್ರಿ ಗೆಪ್ಪತ್ತಿಗೆ ಅದೊಂಥರ ಡಿಫ್ರೆಂಟ್ ಅಂತ ಹೇಳಿದ್ರೆ ಹಿಂದಿ ಯಕ್ಷಗಾನ ಇಷ್ಟೋರೆ ನಾ ಬರಿ ಕನ್ನಡದೇ ಮಾತ್ರ ಡೈಲಾಗ್ ಹೇಳ್ತಾ ಹಿಂದಿಯಲ್ಲಿ ಡೈಲಾಗ್ ಹೇಳಕಂದ್ರೆ ನಾ ಹಿಂದಿ ಸ್ಟೂಡೆಂಟ್ಸ್ ಆ ತೊಂದ್ರೆ ಇಲ್ಲ ಆದ್ರೂ ನಂಗೆ ಈ ಹಿಂದಿ ಯಕ್ಷಗಾನಕ್ಕೆ ಆ ಒಳ್ಳೆ ರೀತಿಯಲ್ಲಿ ನಾನು ಮಾಡಬಲ್ಲೆ ಅನ್ನೋದಕ್ಕೆ ಯಾಕಂದ್ರೆ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಹಿಂದಿಯಲ್ಲಿ ಡೈಲಾಗ್ ಹೇಳ್ಕಾದ್ರೆ ಯಕ್ಷಗಾನದ ಫ್ಲೋನೇ ಹಿಂದಿಯಲ್ಲೂ ಬರ್ಬೇಕು ಕನ್ನಡದಾಗ ಮಾತಾಡೋದು ಎಲ್ಲ ಆರ್ಡಿನರಿ ಕೆಲವರು ಅದನ್ನು ಹುಡಿ ಉಡಿ ಕಷ್ಟ ಪಡ್ತಾರೆ ಈಗ ಯಾಕಂದ್ರೆ ಸ್ಟ್ಯಾಂಡರ್ಡ್ ಕನ್ನಡ ಇರುತ್ತೆ ಅದಕ್ಕೆ ಒಳ್ಳೆ ಪ್ರಬುದ್ಧತೆ ಹೊಂದಿತ್ತು ಅದು ಹಿಂದಿಯಲ್ಲಿ ಅಂತ ಹೇಳಿದ ತಕ್ಷಣ ನಮ್ಗೆ ಸ್ವಲ್ಪ ಆಚೆಚಿಗೆ ಗಡಬಡ ಹಾಪುದು ಸಾಧಾರಣ ಅದೊಂದು ಕಾಮನ್ ಅದು ಆಗ್ಲೇ ನಮ್ಗೆ ನಾನು ಡಿಗ್ರಿಗೆ ಬಂಡರ್ ಕಸ್ ಕಾಲೇಜಿಗೆ ಇಪ್ಪತ್ತಿ ಮೊನ್ನೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅದ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅದು ಡಿಸೆಂಬರ್ ಅಲ್ಲಿ ಅದ ಅಲ್ವಸಲ್ಲಿ ಅದು ಯಕ್ಷಗಾನ ಹಿಂದಿ ಯಕ್ಷಗಾನ ಏಕ ವ್ಯಕ್ತಿ ಪ್ರದರ್ಶನ ನಾಟ್ಯ ಸ್ಪರ್ಧೆ ಅಲ್ಲಿ ಮಾತಾಡಬೇಕು ಯಕ್ಷಗಾನ ಕುಣಿಬೇಕು ಕುಣಿತ ಪದ ಯಾವ್ದು ಇದ್ರೂ ತೊಂದ್ರೆ ಇಲ್ಲ ಯಾಕಂದ್ರೆ ಅದನ್ನ ಹಿಂದಿ ಕನ್ವರ್ಟ್ ಮಾಡಿ ಹೇಳಿದ್ರೆ ಯಾರಿಗೆ ಅರ್ಥ ಆಗುದಿಲ್ಲ ಮಾತು ಹಿಂದಿ ಎಚ್ಚರ್ ಸಿಗ ಅದರಿಂದ ಅದು ಒಳ್ಳೆ ಅಪರ್ಚುನಿಟಿ ನನಗೆ ನಮ್ಮ ಮ್ಯಾಮ್ ಒಬ್ರು ಕಾಲ್ ಮಾಡಿ ಹೇಳಿದ್ರು ನನಗೆ ಶಾಲೆಯಲ್ಲಿ ಕಾಲೇಜಿಗೆ ಪ್ರಫುಲ್ಲ ಮ್ಯಾಮ್ ಅಂತ ಹೇಳಿ ಹೇಳಿ ಅವರೇ ನನಗೆ ಹಿಂದಿ ಕನ್ವರ್ಟ್ ಮಾಡೋದಕ್ಕೆ ಸಹಾಯ ಮಾಡಿದ್ರು ನಾನು ಹಿಂದಿ ಟೀಚರ್ ಅವರು ಕಾಲೇಜಿಗೆ ಇಪ್ಪತ್ತಿಗೆ ಅವರು ನಂಗೆ ಒಳ್ಳೆ ಹೆಲ್ಪ್ ಮಾಡಿ ಹಿಂಗೆ ಹಿಂಗೆ ಬತ್ತು ಇಷ್ಟು ಹೇಳಿ ಸಾಕು ನೀನು ಇದಿಷ್ಟು ನೀನು ಕರೆಕ್ಟ್ ಐತಿ ಫ್ಲೋ ಹಿಂಗೆ ಹೇಳಂತ ಸ್ವಲ್ಪ ಟ್ರಯಲ್ ಮಾಡಿಸಿ ರಿಹರ್ಸಲ್ ಮಾಡಿಸಿ ಒಂದು ಒಳ್ಳೆ ರೀತಿಗೆ ಚಂದ ಕಾಂಬು ರೀತಿಗೆ ಆದರೆ ನಿಜವಾಗಿ ಹೇಳ್ತೇನೆ ನಾನು ಪ್ರೈಸಿಗೆ ಎಕ್ಸ್ಪೆಕ್ಟೇಷನ್ ಮಾಡಿ ಹೋಗಲಿಲ್ಲ ನಾನು ಯಾಕಂದರೆ ನಾನು ಹಿಂದಿಯಲ್ಲಿ ಹಿಂಗೆ ರೀತಿಯಲ್ಲಿ ಈ ರೀತಿಯಲ್ಲಿ ಹೇಳು ಕಾತಂಬುದನ್ನು ನಾನು ಅಲ್ಲಿ ಕಲಿತೆ ಪ್ರೈಸ್ ಎಕ್ಸ್ಪೆಕ್ಟ್ ಮಾಡಿ ಹೋಯ್ಲಿಲ್ಲ ನಾನು ಅಂತ ಒಂದು ಒಳ್ಳೆ ಚಾಲೆಂಜ್ ಆಯ್ತು ತಗೊಂಡೋದೆ ನಂಗೆ ಒಂದು ಹೊಸ ಅಪರ್ಚುನಿಟಿ ಸಿಕ್ತು ಇಷ್ಟು ದಿವಸ ಇದಕ್ಕೆಲ್ಲದಕ್ಕೂ ಒಂದು ಟರ್ನಿಂಗ್ ಪಾಯಿಂಟ್ ಹಿಂದಿಯಲ್ಲಿ ಒಂದು ಹೊಸ ಅವಕಾಶ ಹೇಳಿ ಹೇಳಿ ಹೋದೆ ಅಲ್ಲಿ ಹೋಯ್ ಕಾಂತೆ ತೆಂಗ್ ತಿಟ್ಟ ಬಡಗ ತಿಟ್ಟ ಅಂತ ಹೇಳಿ ಸ್ವಲ್ಪ ಜನ ಇಲ್ಲ ಒಂದು ಚಾಲೆಂಜಿಂಗ್ ಅಂತ ಹೇಳಿ ಹೇಳಿ ನಂಗೊಂದು ಖುಷಿ ವಿಚಾರ ಅಂತ ಹೇಳಿ ಹೇಳ್ರೆ ನಾನು ಇಷ್ಟಿಲ್ಸ ಎಕ್ಸ್ಪೆಕ್ಟ್ ಮಾಡಿದಕ್ಕೆ ಇಬ್ರು ಹುಡುಗಿಯರು ಬಿಟ್ಟು ಮತ್ತೆ ಎಲ್ಲರೂ ಹುಡುಗ್ರಿ ಯಕ್ಷಗಾನ ಅದು ಎಂತ ಲೈವ್ ಅಲ್ಲ ತಗೊ ಬಂದಿದೆ ಚಂಡಿಗಿಂಡಿಯಲ್ಲಿ ಹೇಳ್ಕೊ ಬಂದಿರೋ ಅದಕ್ಕೂ ಒಳ್ಳೆ ಮಾರ್ಕ್ ಇತ್ತೇನಂತ ನಾವು ಒಂದು ಅಭಿಪ್ರಾಯ ನಮ್ಮೊಳಗೆ ಒಂದು ಕಾಂಪಿಟೇಷನ್ ಆಗಿ ನಮ್ಮೊಳಗೊಂದು ಅದೇ ನಾ ಮೇಡಮ್ ಹತ್ರ ಹೇಳಿದೆ ಮ್ಯಾಮ್ ಅವ್ರು ಕಾಂಪಿಟೇಷನ್ ಎಲ್ಲ ರೆಡಿ ಮಾಡ್ಕೊಂಡ್ ಬಂದಿರಿ ಹಿಂಗಿಂಗಲ್ಲ ರೆಡಿ ಮಾಡ್ಕೊಂಡಿರ ನಿಂದ್ ಏನಿತ್ತ ನೀ ರೆಡಿ ಮಾಡ್ಕೊಂಡು ಇಷ್ಟ ನೀ ಯಾಕೆ ಇಷ್ಟಲ್ಲ ಅಷ್ಟೆಲ್ಲ ತಿಂಕ್ ಮಾಡುದು ಯಾಕೆ ಹೋಯಿ ಮಾಡಿ ಅದಾದ ನಂತರ ರಿಸಲ್ಟ್ ಬಾಪತ್ತಿಗೆ ನಾನು ವಾಶ್ ಬಿಚ್ಚಿದ್ದೆ ಅಷ್ಟೊತ್ತಿಗೆ ವಾಪಸ್ ಬೇಕಿ ನೀ ಫಸ್ಟ್ ಅಂತ ಹೇಳಿ ಹೇಳಿ ಅದಿ ಎಲ್ಲಿ ಖುಷಿ ನಂಗೆ ಹೋ ಹೊಸ ಎಕ್ಸ್ಪೀರಿಯನ್ಸ್ ಸಿಗು ನಂಗೆ ಒಂದು ಬಂತಲ್ಲ ಅಂತ ಹೇಳಿ ಎಂತ ಅಂದ್ರೆ ನಾವು ಮನಸ್ಪೂರ್ವಕವಾಗಿ ಅದಕ್ಕೆ ತೊಡಗಿಸಿಕೊಂಡಾಗ ಅದಕ್ ನಮ್ಗೆ ದೇವ್ರ ಪ್ರತಿಫಲ ಕೊಡ್ತಾ ಅಂಬುದಕ್ಕೆ ನಿಮ್ಮಲ್ಲಿ ಒಳಗೊಂದು ಭಯಂಕರ ಶಕ್ತಿ ಇತ್ತು ನಂಗೆ ಮಾಡ್ಕೆಂಬ ಒಂದು ಇದಿತ್ತು ಅದು ಎಲ್ರು ನಾ ಕಾಣ್ತೇವೆ ಈ ಕಾರ್ಯಕ್ರಮ ಕಾಣ್ತೇ ಅದನ್ನ ಮೈಗೂಡಿಸ್ಕೊಂಡ್ಲಿ ಈಗ ಕೊನೆಯದಾಗಿ ನೀವು ನಿಮ್ಮ ಏಜಿನ ಮಕ್ಕಳಿಗೆ ಅಥವಾ ಇವತ್ತು ಟಿವಿ ಅವ್ರು ಹೇಳುದಾದ್ರೆ ಎಂತ ಹೇಳ್ತೀನಿ ನಿಮ್ಮ ಏಜಿನವರಿಗೆ ಎಂತ ಹೇಳ್ತೀನಿ ನಿಮ್ಮ ಮತ್ತೆ ಮತ್ತೆಂಟ್ಸ್ ಮಕ್ಕಳನ್ನು ಯಾವತ್ತೂ ರಿಸ್ಟ್ರಿಕ್ಷನ್ ಆಗಿ ಹಿಡಕೊಯ್ಬೇಡಿ ಎಂತಂದರೆ ಅವ್ರವರಾಗೇ ಬೆಳ್ಳಿ ನೀವು ಅಮಿತಾಬ್ ಬಚ್ಚ ಎಷ್ಟು ಫಿಲ್ಮ್ ಇಂಡಸ್ಟ್ರಿಯರೇ ಅಮಿತಾಬ್ ಬಚ್ಚನ್ ಥರ ಆಗಿ ಅಥವಾ ಯಕ್ಷಗಾನದ ಅವ್ರ ಥರ ಆಗಿ ಕಾಳಿಂಗ್ನವ್ರಾಗಿ ಅಥವಾ ಕಾವೇಶ್ರೀಯಾಗಿ ಅಥವಾ ನನಗೆ ಯಕ್ಷಗಾನ ಕ್ಷೇತ್ರದಲ್ಲಿ ಹೇಳ್ತಿಪ್ಪದು ಅಥವಾ ಸಾಹಿತ್ಯ ಕ್ಷೇತ್ರದವರೆಗೆ ನೀನು ಶಿವರಾಮ್ ಕಾರಂತ್ರಿ ಆಗ ಹೇಳಿ ಹೇಳ್ಬಿಡ ಮಗನೇ ನೀನಾಗ ಮಗಳೇ ನೀನು ನೀನು ಆಗಂತೇಳಿ ಹೇಳಿ ಮಕ್ಳನ್ನ ಯಾವುದೇ ಕಾರಣಕ್ಕೂ ರಿಸ್ಟ್ರಿಕ್ಷನ್ ಹೋಗ್ಬೇಡಿ ಹಾಗಂತ ಅವ್ರ ಮೇಲೆ ನಿಗಾ ಕಡಿಮೆ ಮಾಡಬೇಡಿ ನೀವು ನೀವು ಜಾಸ್ತಿ ನಿಗಾ ಇಟ್ಟಷ್ಟು ಮಕ್ಳ ಅವರು ಅವ್ರದ್ದು ಬೇರೆ ದಾರಿ ಹಿಡುವಂಥದ್ದು ಜಾಸ್ತಿ ಅದು ಹಾಗಂತ ಹೇಳಿ ಹೇಳಿ ಮಕ್ಳನ್ನ ನೀವು ಅತಿಯಾಗಿ ಫ್ರೀ ಬಿಡ್ಕೊಬೇಡಿ ನಾನು ಹೇಳೋದು ಇಷ್ಟೇ ಪೇರೆಂಟ್ಸಿಗೆ ಹೆಚ್ಚಿನವ್ರ ಮಕ್ಳ ಮನೆಗೆ ಮ ಹೆಚ್ಚಿನವ್ರ ಪೇರೆಂಟ್ಸ್ ಮಾಡೋದು ಇಷ್ಟೇ ಅಂತ ಹೇಳಿದ್ರೆ ಭಾರಿ ಮುದ್ದು ಮಾಡಿ ಸಾಕೋದು ನಮ್ ಕಣೆ ಬಿಸಲ್ ಬಿಟ್ಟಿ ಕಣೆ ಬಿಟ್ಬಿಡಿ ಮಕ್ಕಳನ್ನ ಅವ್ರಾಗಿ ಅವ್ರು ಇದ್ ಬಿಡ್ತಾರೆ ಈಗ ನಾವು ಕುಂದಾಪುರ ಕಣದ ಬಿಟ್ಟಿ ಅಂತ ಹೇಳಿ ಹೇಳಿ ಅದೊಂಥರ ಕಾಮನ್ ಡೈಲಾಗ್ ಅದ ಆದ್ರೆ ಇನ್ ಕೆಲವ್ರಿಗೆ ಅದನ್ನ ಬಿಸಲ್ ಬಿಟ್ಟಿ ಅಂದ್ರೆ ಹೇಳ್ರೆ ತರ್ಡ್ ಕ್ಲಾಸ್ ಐಕೋತ್ ನಿಜಾಗಿ ಹೇಳ್ಕೊಂಡ್ರೆ ಆರಾಮ್ಸೆ ಮಕ್ಳನ್ನ ಫ್ರೀ ಬಿಡಿ ಅವ್ರ ಅವ್ರಿಗೆ ಏನ್ ಇಷ್ಟ ಅದನ್ ಮಾಡಕ್ ಬಿಡಿ ಖಂಡಿತ ಮಕ್ಳ ಮೇಲೆ ಬರ್ದೇ ಇದ್ರೆ ಇವತ್ತು ನಾನೇ ಸಾಕ್ಷಿ ನನ್ನ ಅಮ್ಮ ಇವತ್ತು ನನ್ನನ್ನ ನೀನು ಏನು ಮಾಡ್ತೀಯ ಅದನ್ನ ನನ್ನ ಗ ನನ್ನ ಮೇಲೂ ಗಮನ ಇದೆ ಬಟ್ ಅದನ್ನು ಅವರು ಪ್ರತಿ ಸಲ ಅದು ಮಾಡು ಇದು ಮಾಡು ಅಂದ್ ಯಾವ ರೀತಿ ಯಾವ ಇವತ್ತಿನವ್ರಿಗೂ ಮಾಡಲ್ಲ ನೀನು ರ್ಯಾಂಕ್ ಬಾ ಇಷ್ಟೇ ತಗೋ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತೊಂಬತ್ತೇ ಬೇಕು ನಂಗೆ ಅಂತೇಳಿ ಹೇಳಿ ಯಾವತ್ತೂ ಹೇಳಿದ್ರಲ್ಲ ನಂಗೆ ಡೊನೇಷನ್ ಕೊಡೋ ರೀತಿಗೂ ಮಾಡ್ಬೇಡ ಮತ್ತೆ ಇನ್ನ ಇಷ್ಟೇ ಬರ್ಕ ಇಂತಿಷ್ಟದ್ದೇ ಇರ್ಕ ನೀನು ಇಂಥ ಕ್ಷೇತ್ರದಾಗೆ ಇರ್ಕ ಇಂತಿಷ್ಟು ಕ್ಷೇತ್ರದ ಇಷ್ಟು ಮೇಲೆ ಹೋಯ್ಕ ನೀನು ಅಲ್ಲೆಲ್ಲ ಹೋಯ್ಕ ನಂಗೆ ಇಷ್ಟು ದುಡ್ಡು ತಗೊಬಂದು ಹಾಕಕ್ ಏನಿಲ್ಲ ನಮ್ಮನ್ನೊಂದು ಚಂದ ಮಾಡಿ ಕಣ್ಕೊಂಡು ಪ್ರೀತಿ ವಿಶ್ವಾಸ ನನ್ನ ಅಪ್ಪ ಅಮ್ಮ ಹೇಳಿ ಕೊಡ್ದೆ ಅಷ್ಟು ಎಷ್ಟು ಪ್ರೀತಿ ಇನ್ನೊಬ್ಬರಿಗೆ ಕೊಡ್ತರೋ ಎಷ್ಟು ವಿಶ್ವಾಸ ಇನ್ನೊಬ್ರ ಮೇಲೆ ಬೆಳೆಸ್ಕೊತರೋ ಅಷ್ಟು ಪ್ರೀತಿ ವಿಶ್ವಾಸ ನಿಮ್ಗೆ ವಾಪಾಸು ಬರುತ್ತೆ ಅದೇ ಜೀವನದ ಆಧಾರ ಅದೇ ಜೀವನಕ್ಕೆ ನಿಮ್ಗೆ ಸ್ಫೂರ್ತಿ ಅದೇ ಜೀವನಕ್ಕೆ ನಿಮ್ಗೆ ಬಂಡವಾಳ ಅಂತ ಹೇಳಿ ಇದನ್ನ ನಾನು ಹೇಳಿದ್ರಿ ನನ್ನ ಫ್ರೆಂಡ್ಸ್ ನಾನು ಥ್ಯಾಂಕ್ಸ್ ಹೇಳ್ತೇನೆ ಯಾಕಂದ್ರೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ ನಂಗವ್ರು ಅಂದ್ರೆ ಅವರಿಗೆ ಈ ಕ್ಷೇತ್ರದಲ್ಲಿ ಏನೇ ಏನೋ ನಾನು ಅವ್ರಿಗೆ ಏನೋ ಹೆಲ್ಪ್ ಮಾಡ್ಕ ಈಗ ನೋಟ್ಸ್ ಅಥವಾ ಏನೇ ಹೇಳುದಾದ್ರು ಒಳ್ಳೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲಾ ಸ್ನೇಹಿತರು ಇದ್ದಾರೆ ನಂಗೆ ಅವ್ರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೆ ಮತ್ತೆ ಊರ್ಮನೆಯವರಿಗೆ ಈ ಚಾನೆಲ್ ಅವರಿಗೆ ಎಲ್ಲರಿಗೂ ಅಪಾಯಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ರಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದ್ ನಮ್ಮ ತುಂಬಾ ವಿಷಯಗಳನ್ನ ಹೇಳ್ಕೊಡ್ರಿ ಮತ್ತು ಈ ಕಾ ಕಾರ್ಯಕ್ರಮ ಕಾಂಬತ್ತಿ ಈ ಕಂಡ್ರಿಗೆ ಗ್ಯಾರಂಟಿ ಒಂದು ಇನ್ಸ್ಪಿರೇಷನ್ ಸಿಕ್ಕಿರುತ್ತೆಂಬ ಒಂದು ಭರವಸೆ ನಮಗಿತ್ತು ಎಂತಕಂದರೆ ನಿಮ್ಮಲ್ಲಿ ಇನ್ನೂ ಕಿಚ್ಚಿತ್ತು ನಾನು ಸಾಧನೆ ಮಾಡಬೇಕು ಏನಾದರೂ ಮಾಡ್ಕ ನಾನು ಅವರು ಅವರು ಅಲ್ದಿದ್ರು ನಾನು ನಾನಾಯ್ ಬೆಳಿಕ್ಕು ಎಂಬ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮೊಟ್ಟಿಗೆ ಇಷ್ಟು ಮಾತಾಡೋದಕ್ಕೆ ನಿಮ್ಗೆ ತುಂಬ ಧನ್ಯವಾದಗಳು ಇನ್ನಷ್ಟು ಎತ್ತರ ಬರಲಿ ಇನ್ನೊಂದು ಕಾರ್ಯಕ್ರಮ ಮಾಡಿ ನಿಮ್ಮನ್ನು ಕರುವಂತ ಭಾಗ್ಯ ನಮ್ಗೆ ಬರಲಿ ಎಂದು ಹೇಳ್ತಾ ನಮ್ಮ ಕಾರ್ಯಕ್ರಮ ಬಂದಕ್ಕೆ ನಿಮ್ಗೆ ಧನ್ಯವಾದಗಳು ನಿಮ್ಗೂ ಕೂಡ ಧನ್ಯವಾದ ಇಲ್ಲಿ ಇದು ಇಷ್ಟೊತ್ತೆ ಸಹಾಯ ಮಾಡಿದಕ್ಕೆ ಮಾತಾಡೋದಕ್ಕೆ ವೀಕ್ಷಕರೇ ಕಂಡ್ರಿ ಅಲ್ಲ ಇದು ಇವತ್ತಿನ ಹೋಯ್ ಮಾತಾಡೋರೆಲ್ಲ ಕಾರ್ಯಕ್ರಮ ನಮ್ಮೊಟ್ಟಿಗೆ ಪಾವನಾಯಿತಾಳು ಬಂದು ಇಷ್ಟೊತ್ತರಿಗೆ ಎಲ್ಲಾ ವಿಷಯಗಳನ್ನ ಅವ್ರು ಹೆಂಗ್ ಮೇಲೆ ಬಂದ್ರು ಅವ್ರಿಗೆ ಪಟ್ಟ ಕಷ್ಟಗಳು ಅವ್ರ ಮನೆಯಲ್ಲಿದ್ದ ಸ ಸಿಚುವೇಶನ್ ಅವ್ರು ಪಡ್ಕಂಡು ಪ್ರಶಸ್ತಿ ಅವ್ರಿಗೆ ಮುಂದೆ ಏನೆಲ್ಲ ಸಾಧನೆ ಮಾಡ್ಕೊಂಬಿತ್ತು ಆ ವಿಷಯಗಳ ಬಗ್ಗೆ ಎಲ್ಲ ಹೇಳಿರ ನಿಮ್ಮ ನಾನು ಕಾರ್ಯಕ್ರಮ ಕಾಂತಿ ವೀಕ್ಷಕರುಗಳು ನಿಮ್ಮ ಸೈಡಲ್ಲೂ ನಿಮ್ಮ ಮನೆ ಹತ್ರ ಇಂಥ ಪ್ರತಿಭೆಗಳಿದ್ದರೆ ಅವ್ರನ್ನ ಅವ್ರ ಬಗ್ಗೆ ಅವ್ರ ವಿಶೇಷತೆ ಬಗ್ಗೆ ಆ ನಮ್ಮ ವಾಟ್ಸ್ಯಾಪ್ ನಂಬರಿಗೆ ಒಂದು ಚುಟುಕಾಗಿ ಅವ್ರ ಬಗ್ಗೆ ಬರೆದು ಕಳಿಸಿ ಅಂಥ ಪ್ರತಿಭೆಗಳನ್ನು ಕರೆದು ಅವರನ್ನು ಕೂಡ ಸಮಾಜಕ್ಕೆ ಪರಿಚಯ ಮಾಡಿಕೊಡುವಂಥ ಪ್ರಯತ್ನ ನಾವು ಮಾಡ್ತಾ ಇರ್ತ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಟೈಮು ಇಷ್ಟು ತೋರಿ ಕಾರ್ಯಕ್ರಮ ಕಂಡವರಿಗೆ ಎಲ್ಲರಿಗೂ ದೈಜಿ ಹೋರ್ಡ್ನ ಅಭಿಮಾನಿಗಳಿಗೆ ಕುಂದಾಪುರ ಕನ್ನಡದ ಅಭಿಮಾನಿಗಳಿಗೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇತ್ತು ಇದು ಹೋಯ್ ಮಾತಾಡೋರಲ್ಲೇ ಕುಂದಾಪುರ ಭಾಷೆಂಗಿಪ್ಪು ಖುಷಿ